Namaskaram. So we'll be continuing with the chapter Nuclei Theory in this video. Once all last video okay the concept gap at three Nadon Sol Paramilla Mele last 1-2 days in the Sulp Nim senior batch nori on Sulp videos Haku Idu in Gage Nim the video Madakagilla and in Nondu 1-2-3 days before Nimdu ಇನ್ ಪಿ ಯು ಸೆಕೆಂಡ್ ಇಯರಿಗೆ ಅದಿರಲ್ಲ ನಮ್ಮ ಕಾಲೇಜು ಅಥವಾ ಕರ್ನಾಟಕ ಒಳಗಿರುವಂಥ ಕಾಲೇಜ್ ಮೆಜಾರಿಟಿ ಪಿ ಯು ಬೋರ್ಡ್ ಅಂಡರ್ ಬರ್ತಾವೆ ಕರ್ನಾಟಕ ಸ್ಟೇಟ್ ಪಿ ಯು ಬೋರ್ಡ್ ಅಂತ ಸಿಮಿಲರ್ಲಿ ನೀವು ಇನ್ನೊಂದು ಕೇಳಿರ್ಬೋದು ಸಿ ಬಿ ಎಸ್ ಸಿದು ಒಂದು ಕ್ಲಾಸ್ 12 ಅಂತ ಇರುತ್ತೆ ಕ್ಲಾಸ್ 10 ಕ್ಲಾಸ್ 1 ಈಗ ಕಂಪ್ಲೀಟ್ಲಿ ಸಿ ಬಿ ಎಸ್ ಸಿ ಈಗ ಲೈಕ್ ನಾವು ನಮ್ಮ ಕಾಲೇಜ್ನೊಳಗೆ ಕಲಿಯುವಂಥ ಸಿಲೆಬಸ್ ಸಿ ಬಿ ಎಸ್ ಸಿ ಇದ್ರೂ ಕರ್ನಾಟಕದ ಪಿ ಯು ಬೋರ್ಡ್ ಅಂಡರ್ ಬರ್ತೈತಿ ಓಕೆ ಮೆಜಾರಿಟಿ ಆಫ್ ದ ಕಾಲೇಜಸ್ ಕಂಪ್ಲೀಟ್ಲಿ ಸೆಂಟ್ರಲ್ ಸಿ ಬಿ ಎಸ್ ಸಿ ಅದನ್ನು ಬೋರ್ಡ್ ಐತಲ್ಲ ಅದರ ಅಂಡರ್ ಬರುವಂಥ ಕಾಲೇಜಸ್ ಬೇರೆ ಇರ್ತಾವೆ ಲೈಕ್ ಇದನ್ನ ಯಾಕೆ ನಾನು ಹೇಳಾಕತ್ತೀನಿ ಅಂದರೆ ನಾನು ನಿಮಗೊಂದು ವಿಡಿಯೋದೊಳಗೆ ಹೇಳಿದ್ದೆ ಏನಂದರೆ ಆಬ್ವಿಯಸ್ಲಿ ಸಿಲೆಬಸ್ ಸ್ವಲ್ಪ ಶಾರ್ಟ್ ಮಾಡ್ತಾರೆ ಈಗ ಟಾಪಿಕ್ಸ್ ತೆಗಿತಾರೋ ಏನು ಎಂಟೈರ್ ಚಾಪ್ಟರ್ ತೆಗಿತಾರೋ ಹೇಳೋಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ದೆ ಕರ್ನಾಟಕ ಪಿ ಯು ಬೋರ್ಡ್ನವರು ಅಂದರೆ ನಮ್ಮದು ಕಾಲೇಜ್ನಾಗಿನ ಸಿಲೆಬಸ್ ನಾವೇನು ಕಲಿತೀವಲ್ಲ ಅವ್ರು ಇನ್ನೂ ಏನೂ ಅನೌನ್ಸ್ ಮಾಡಿಲ್ಲ ಬಟ್ ಸೆಂಟ್ರಲ್ ಸಿ ಬಿ ಎಸ್ ಸಿ ಕ್ಲಾಸ್ 12ದವರು ಸಿಲೆಬಸ್ನ ರೆಡ್ಯೂಸ್ ಮಾಡಿ ರಿವೈಸ್ ಮಾಡಿ ಚೇಂಜ್ ಮಾಡಿ ಮೊನ್ನೆ ವೆಬ್ಸೈಟ್ನೊಳಗೆ ಹಾಕಿ ನಿಮ್ಗೆ ಗೊತ್ತಿದ್ರು ಗೊತ್ತಿರ್ಬೋದು ಐ ಆಮ್ ನಾಟ್ ಶ್ಯೂರ್ ನಾನು ಒಬ್ಬರು ಇಲ್ಲಿ ಈಗ ಕರ್ನಾಟಕ ಬಿ ಯು ಪಿ ಯು ಬೋರ್ಡ್ ಅಸೋಸಿಯೇಟೆಡ್ ಇರುವಂಥ ಫಿಸಿಕ್ಸ್ ಫೋರಮ್ ಅಂತ ಇರ್ತೈತಿ ಅದರ ಅವರು ಒಬ್ಬರಿಗೆ ಫೋನ್ ಮಾಡಿ ಕೇಳಿದ್ದೆ ಅವ್ರು ಏನು ಹೇಳಿದ್ರು ಅಂದರೆ ಈಗ ಆಲ್ಮೋಸ್ಟ್ ಸಿ ಬಿ ಎಸ್ ಸಿ ಕ್ಲಾಸ್ 12 ಅವರು ಸಿ ಬಿ ಎಸ್ ಸಿ ಬೋರ್ಡ್ದವರು ಸೆಂಟ್ರಲ್ದವರು ಅವ್ರೇನು ಸಿಲೆಬಸ್ ರೆಡ್ಯೂಸ್ ಮಾಡಿ ಹೊಸದೊಂದೇನು ಬಿಟ್ಟಿರ್ತಾರಲ್ಲ ಆಲ್ಮೋಸ್ಟ್ ಸೇಮ್ ಅದನ್ನು ಕರ್ನಾಟಕ ಪಿ ಯು ಬೋರ್ಡ್ದವರು ಅಪ್ಲೈ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್ ವೆರಿ ರೇರ್ಲಿ ಮತ್ತು ಅದ್ರಾಗ ಸ್ವಲ್ಪ ಚೇಂಜಸ್ ಮಾಡೋ ಚಾನ್ಸಸ್ ಇರ್ತಾವೆ ಸೊ ಇನ್ನೂ ತನಕ ಫೈನಲ್ ಒಂದು ಸ್ಟೇಟ್ಮೆಂಟನ್ನು ಕರ್ನಾಟಕ ಪಿ ಯು ಬೋರ್ಡ್ದವರು ಕೊಟ್ಟಿಲ್ಲ ಓಕೆ ಬಟ್ ಅವರು ಹೇಳಿದ ಪ್ರಕಾರ ಆಲ್ಮೋಸ್ಟ್ ಸೇಮ್ ಇರ್ತೈತಿ 90% ಅಟ್ ಲೀಸ್ಟ್ ಅವ್ರು ತೊಗೊಂಡಿದ್ದ ಡಿಸಿಷನ್ಸ್ ಅವ್ರು ಏನು ಸೆಂಟ್ರಲ್ನೊಳಗಿನ ಟಾಪಿಕ್ಸ್ ತೆಗೆದಿರ್ತಾರಲ್ಲ ಆಲ್ಮೋಸ್ಟ್ ಸೇಮ್ ಯಾಕೆ ಇಡಬೇಕಾಗ್ತೈತಿ ಅವರು ಅಂದರೆ ನೀಟ್ ಜೆ ಡಬ್ಲ್ಯೂ ಮೇನ್ ನ್ಯಾಷನಲ್ ಲೆವೆಲ್ ಏನು ಎಕ್ಸಾಮ್ಸ್ ಇರ್ತಾವಲ್ಲ ಮತ್ತು ಸಿಲೆಬಸ್ ಕಾಮನ್ ಇರಬೇಕಾಗ್ತೈತಿ ಓಕೆ ಆಲ್ಮೋಸ್ಟ್ ಸೇಮ್ ಇರುತ್ತೆ 90% ಅಂತ ಹೇಳಿದರು ಸೊ ಈಗ ಅದರ ಪ್ರಕಾರ ಸ್ವಲ್ಪ ನಾನು ಅದನ್ನು ಸ್ಟಡಿ ಮಾಡಿದ್ದೆ ಏನೇನು ಟಾಪಿಕ್ಸ್ ತೆಗೆದಾರ ಅಂಥೇಳಿ ರೈಟ್ ನಾವು ಅದನ್ನು ಫಿಸಿಕ್ಸ್ನೊಳಗೆ ಚಾಪ್ಟರ್ಸ್ ತೆಗೆದಿಲ್ಲ ರೀ ಟಾಪಿಕ್ ತೆಗೆದಾರ ಕೆಮಿಸ್ಟ್ರಿ ಒಳಗಿಂದೇನೋ ಬೇರೆ ಪ್ಯಾಟರ್ನ್ ಮಾಡ್ಯಾರಂತೆ ಅದನ್ನು ಸರ್ ಹೇಳ್ತಾರೆ ನಿಮಗೆ ಸೊ ಕಮಿಂಗ್ ಟು ಫಿಸಿಕ್ಸ್ ಫಿಸಿಕ್ಸ್ನೊಳಗೆ ಹೆಂಗಾಗೈತಿ ಅಂದರೆ ಒಂದೊಂದು ಚಾಪ್ಟರ್ನಾಗಿಂದ ಒಂದು ಟಾಪಿಕ್ ತೆಗೆದಾರ ಒಂದೊಂದು ಚಾಪ್ಟರ್ನಾಗ ಯಾವ ಟಾಪಿಕ್ ತೆಗೆದಿಲ್ಲ ಒಂದೊಂದು ಕಡೆ ಜಾಸ್ತಿ ಟಾಪಿಕ್ಸ್ ತೆಗೆದಾರ ಹಿಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿಲ್ಲ ಅದು ಯಾವುದೊಂದು ಪರ್ಟಿಕ್ಯುಲರ್ ಬೇಸಿಸ್ ಮೇಲೆ ಅವ್ರು ಮಾಡ್ಯಾರ ಹಂಗೆ ಅದನ್ನು ಸೊ ಇಲ್ಲಿ ತನಕ ನಾವು ಈಗ ನಿಮ್ಮ ಸಿಲೆಬಸ್ನೊಳಗೆ ಡಿಸ್ಕಸ್ ಮಾಡಾಕತ್ತಿದ್ದ ಈಗ ಥರ್ಡ್ ಚಾಪ್ಟರ್ ಈಗ ನ್ಯೂಕ್ಲಿಯೈ ಸೊ ಫಸ್ಟ್ ಒನ್ ಡ್ಯುಯಲ್ ನೇಚರ್ನೊಳಗೆ ನಾವು ಏನು ಕಲ್ತೀವಲ್ಲ ಅಷ್ಟು ಇತ್ತು ಸಿಲೆಬಸ್ಸಿಗೆ ಒಂದು ಟಾಪಿಕ್ ಲಾಸ್ಟ್ಗೆ ಡೇವಿಸನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಇಫ್ ಯು ಹ್ಯಾವ್ ದ ಟೆಕ್ಸ್ಟ್ ಬುಕ್ ವಿತ್ ಯು ಜನರಲಿ ಈಗ ಮತ್ತು ನಂದು ನ್ಯೂಕ್ಲಿಯೈ ನಾನು ಕಂಟಿನ್ಯೂ ಮಾಡ್ತೀನಿ ಈಗ ಟೆಕ್ಸ್ಟ್ ಬುಕ್ ನಿಮ್ಮ ಕಡೆ ಇರ್ತೈತಿ ಅದರೊಳಗೆ ಡ್ಯುಯಲ್ ನೇಚರ್ ಚಾಪ್ಟರ್ ಓಪನ್ ಮಾಡಿ ಲಾಸ್ಟ್ ಟಾಪಿಕ್ ಮೇ ಬಿ ಲಾಸ್ಟಿಗೆ ಬರ್ತದ ಆ ಚಾಪ್ಟರದ್ದು ಡೇವಿಸನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಸೊ ದಿಸ್ ಟಾಪಿಕ್ ಹ್ಯಾಸ್ ಬೀನ್ ರಿಮೂವ್ಡ್ ಇದು ಕರ್ನಾಟಕ ಪಿ ಯು ಬೋರ್ಡ್ದವರು ಒಂದು ಫೈನಲ್ ಸ್ಟೇಟ್ಮೆಂಟ್ ಇನ್ನೂ ಕೊಡಬೇಕು ಅಲ್ಲಿ ತನಕ ನಾನು ನಿಮ್ಗೆ ಹಂಗೆ ಎಕ್ಸಾಂಪಲ್ ಹೇಳಾಕತ್ತೀನಿ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಸೇಮ್ ಇರ್ತಾವೆ ಡಿಸಿಷನ್ಸ್ ಅಂತ ಹೇಳ್ತಾರೆ ಅದ್ರ ಸಲುವಾಗಿ ಮೇ ಬಿ ಇದ್ರೊಳಗೆ ಮತ್ತೆ ಚೇಂಜಸ್ ಆದರೂ ಆಗಬಹುದು ಗೊತ್ತಿಲ್ಲ ಈ ರೈಟ್ ನೌ ಸಿಚುವೇಷನ್ನೊಳಗೆ ಇದು ಫೈನಲ್ ಅಲ್ಲ ರೈಟ್ ನೌ ಸಿಚುವೇಷನ್ನೊಳಗೆ ಡೇವಿಸನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಹ್ಯಾಸ್ ಬಿನ್ ರಿಮೂವ್ಡ್ ಆ್ಯಂಡ್ ಇನ್ ದ ಚಾಪ್ಟರ್ ಆಟಮ್ಸ್ ನೋ ಟಾಪಿಕ್ಸ್ ಹ್ಯಾವ್ ಬೀನ್ ರಿಮೂವ್ಡ್ ಎಂಟೈರ್ ಚಾಪ್ಟರ್ ಆಟಮ್ಸ್ ಐತಿ ಓಕೆ ರೈಟ್ ನೌ ಆ ಒಂದು ಲಿಸ್ಟ್ ಪ್ರಕಾರ ಆ್ಯಂಡ್ ಈಸಿ ಚಾಪ್ಟರ್ ನೋ ಪ್ರಾಬ್ಲಮ್ ಸೊ ಈಗ ನ್ಯೂಕ್ಲಿಯೈ ಕಡೆ ಬಂದರೆ ಇಲ್ಲಿ ತನಕ ನಾವೇನು ನ್ಯೂಕ್ಲಿಯೈ ಡಿಸ್ಕಸ್ ಮಾಡೀವಲ್ಲ ಅವೆಲ್ಲ ಟಾಪಿಕ್ ಅದಾವೆ ಯಾವುದು ಕಟ್ ಮಾಡಿಲ್ಲ ಸೊ ಈಗ ನೀವು ಒಂದು ಕೆಲಸ ಮಾಡಬೇಕು ನ್ಯೂಕ್ಲಿಯೈದ ಬಗ್ಗೆ ಯಾವ ಟಾಪಿಕ್ಸ್ ಇಲ್ಲ ಅಂತ ಅನ್ನೋದನ್ನು ನಾನು ಹೇಳ್ತೀನಿ ಪೇಜ್ ನಂಬರ್ 41 ಓಪನ್ ಮಾಡಿರಿ ಇದರೊಳಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅದು ಇಂಟ್ರೊಡಕ್ಷನ್ ಕಾಂಪೋಸಿಷನ್ ಅದು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ 41 ಪೇಜ್ ನಂಬರ್ ಓಪನ್ ಮಾಡಿದರೆ ಬೆಟರ್ ಈಗ ನಾನು ಹೇಳ್ಕೊತ ಹೋಗ್ತೀನಿ
ಆ ಲಿಸ್ಟ್ ಪ್ರಕಾರ ಯಾವ ಅದಾವೆ ಯಾವಿಲ್ಲ ಅಂತ. ಸೊ ಇಂಟ್ರೊಡಕ್ಷನ್, ಕಾಂಪೋಸಿಷನ್ ಆಫ್ ಅಟಾಮಿಕ್ ನ್ಯೂಕ್ಲಿಯಸ್ ಇವೆಲ್ಲ ಅದಾವೆ. ಡಿಸ್ಕವರಿ ಆಫ್ ನ್ಯೂಟ್ರಾನ್ ಬಗ್ಗೆ ಅಲ್ಲಿ ಮೆನ್ಷನ್ ಇಲ್ಲ, ಇದು ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊತೀನಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯೈಡ್ಸ್ ನು ಡೌಟ್ ಐತದ ಐತೋ ಇಲ್ಲ ಅನ್ನೋದೊಂದು ಅವರು ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಮೇ ಬಿ ಆ ಕರ್ನಾಟಕ ಪಿ ಯು ಬೋರ್ಡ್ದವ್ರು ಕೊಟ್ಟ ಮೇಲೆ ಸ್ವಲ್ಪ ಕ್ಲಿಯರ್ ಆಗಬಹುದು. ಸೊ ರೈಟ್ ನಾವು ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯೈಡ್ಸ್ ಐತೆ ಅಂತ ಅನ್ಕೊಳ್ಳೋಣ ನಾವು. ಅಂದರೆ ಆಲ್ಮೋಸ್ಟ್ 41, 42, 43 ಎಲ್ಲ ಅದಾವೆ. ಡಿಸ್ಕವರಿ ಆಫ್ ನ್ಯೂಟ್ರಾನ್ ಒಂದು ಡೌಟ್ ಐತಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ನ್ಯೂಕ್ಲಿಯಸ್ ಐತಿ. ಇದಾದಮೇಲೆ ನೆಕ್ಸ್ಟ್ ಐನ್ಸ್ಟೀನ್ಸ್ ಮಾಸ್, ಎನರ್ಜಿ ರಿಲೇಷನ್, ಅಟಾಮಿಕ್ ಮಾಸ್, ಯೂನಿಟ್ ಇವೆಲ್ಲ ಅದಾವೆ ಸಿಲೆಬಸ್ಸಿಗೆ, ಯಾವುದೂ ಕಟ್ ಮಾಡಿಲ್ಲ. ಇಲೆಕ್ಟ್ರಾನ್ ವೋಲ್ಟ್, ಮಾಸ್ ಡಿಫೆಕ್ಟ್, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಐತಿ. ಬೈಂಡಿಂಗ್ ಎನರ್ಜಿ ಕರ್ವ್ ಇಲ್ಲ. ಮಾಸ್ ನಂಬರ್ ಅನ್ನೊಂದು ಗ್ರಾಫ್ ಐತೆ ನೋಡ್ರಿ ಅಲ್ಲಿ ಕೆಳಗೆ, ಬೈಂಡಿಂಗ್ ಎನರ್ಜಿ ಕರ್ವ್. ಆ ಟಾಪಿಕ್ನೊಳಗೆ ನೀವು ನೋಡಿದ್ರೆ ಒಂದು ಡೆಫಿನೇಷನ್ ಬರ್ತೈತೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂಥೇಳಿ. ಇದೆಲ್ಲ ಸೇರಿ ತೆಗೆದಾರೆ ಇದನ್ನು, ಅಂದರೆ ಅವ್ರು ಹಂಗೆ ಮೆನ್ಷನ್ ಮಾಡ್ಯಾರ ಅದನ್ನು. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಟಾಪಿಕ್ ಆ್ಯಂಡ್ ಇಟ್ಸ್ ಡಿಪೆಂಡೆನ್ಸಿ ಆನ್ ದ ಮಾಸ್ ನಂಬರ್ ಆ ಟೈಪ್ ಕೊಟ್ಟಾರೆ. ಸೊ ಇದು ಇಲ್ಲ, ಬೈಂಡಿಂಗ್ ಎನರ್ಜಿ ಕರ್ವ್ ಟಾಪಿಕ್ ಇಲ್ಲ. ಕನ್ಕ್ಲೂಷನ್ ಫ್ರಮ್ ದ ಗ್ರಾಫ್ ಅಂತ ಐತೆ ನೋಡ್ರಿ ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 50, ಅದು ಇಲ್ಲ. ಸೊ ಇಲ್ಲಿ ತನಕ ನಾನು ಏನು ಹೇಳ್ಕೊಂಡು ಬರಾಗುತ್ತಿಲ್ಲ. ಸ್ಟಾರ್ಟಿಂಗ್ ಫ್ರಮ್ ಪೇಜ್ ನಂಬರ್ 41, ಫಸ್ಟ್ ಟಾಪಿಕ್ಗೆ ಇದು ಇಲ್ಲ ಅಂತ ಅನ್ನೋದು. ಫಸ್ಟ್ ಟಾಪಿಕ್ ಬೈಂಡಿಂಗ್ ಎನರ್ಜಿ ಕರ್ವ್, ಇದು 90% ಹಿಂಗೆ ಇರ್ತೈತಿ. ನೋಡೋಣ ಅದನ್ನ ಏನು ಅಕಸ್ಮಾತ್ ಅವ್ರು ಚೇಂಜಸ್ ಮಾಡಿದರೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಫೋರ್ಸ್ ಟಾಪಿಕ್ ಐತಿ. ನ್ಯೂಕ್ಲಿಯರ್ ಎನರ್ಜಿ, ಫಿಷನ್, ಚೈನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಇಷ್ಟಾದಮೇಲೆ ಒಂದು ನಿಮಿಷ. ಒಂದು ಸೆಕೆಂಡ್, ಓಕೆ. ನೆಕ್ಸ್ಟ್ ಪೇಜ್ ನಂಬರ್ 55 ನಾವು ಬಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಟಾಪಿಕ್ ಐತಿ. ಪೇಜ್ ನಂಬರ್ 50 ಎಷ್ಟು ಇದೆ, 6 ತನಕ ಇವೆಲ್ಲ ಅದಾವೆ. 57 ಐತಿ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ಇದು ಐತಿ ಆ್ಯಕ್ಚುಲಿ, ಇದು ಹೆಂಗೈತೆ ಅಂದರೆ ನ್ಯೂಕ್ಲಿಯರ್ ಚಾಪ್ಟರ್ ಇಲ್ಲಿಗೆ ಮುಗಿಯಂಗಿಲ್ಲ. ಅಕಸ್ಮಾತ್ ಯಾರಿಗಾರ ಗೊತ್ತಿದ್ದಿಲ್ಲ ಅಂದರೆ ಇದ್ರದ್ದು ಇನ್ನು ಕಂಟಿನ್ಯೂಷನ್ ಐತಲ್ಲೆ. ಪೇಜ್ ನಂಬರ್ 65 ನೀವು ಓಪನ್ ಮಾಡಿದರೆ 65 ರೇಡಿಯೋ ಆ್ಯಕ್ಟಿವಿಟಿ, ಇದು ನ್ಯೂಕ್ಲಿಯೈನ ಸಪ್ರೇಟ್ ಚಾಪ್ಟರ್ ಅಲ್ಲದು, ನ್ಯೂಕ್ಲಿಯೈನೊಳಗೇ ಒಂದು ಟಾಪಿಕ್ ಅದು. ಸೊ ಇವರು ಟೆಕ್ಸ್ಟ್ ಬುಕ್ನೊಳಗೆ ಬೇಸ್ನೊಳಗೆ ಅದನ್ನು ಸಪ್ರೇಟಾಗಿ ಮೆನ್ಷನ್ ಮಾಡ್ಯಾರ ಇಲ್ಲಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಪೇಜ್ ನಂಬರ್ 65 ಎಲ್ಲಿ ತನಕ ಐತೆ ನೋಡ್ರಿ ಇನ್ನೂ ಹಂಗೆ ನ್ಯೂಕ್ಲಿಯ ಚಾಪ್ಟರ್. ಪೇಜ್ ನಂಬರ್ 72, 73, 74 ತನಕ ಐತಲ್ಲ. ಸೊ ಸ್ಟಾರ್ಟಿಂಗ್ ಫ್ರಮ್ 65 to 70 ಎಷ್ಟಂತ ನಂಬರ್ ನೋಡಲಿಲ್ಲ ನಾನು, 74. ಸೊ ಇದು ಇಷ್ಟು ತೆಗೆದಾರ ಕಂಪ್ಲೀಟ್ ಟಾಪಿಕ್ ರೇಡಿಯೋ ಆಕ್ಟಿವಿಟಿ, ಸ್ಟಾರ್ಟಿಂಗ್ ಫ್ರಮ್ ಪೇಜ್ ನಂಬರ್ 65 ಟು ಪೇಜ್ ನಂಬರ್ 74 ಎಂಟೈರ್ ಥಿಂಗ್ ಹ್ಯಾಸ್ ಬಿನ್ ರಿಮೂವ್ಡ್. ಅಂದರೆ ಇದ್ರ ಮೇಲೆ ಫೈನಲ್ ಎಕ್ಸಾಮ್, ಥಿಯರಿ ಎಕ್ಸಾಮಿಗೂ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳೋಂಗಿಲ್ಲ. ಸಿ ಇ ಟಿ, ನೀಟ್ ಆ್ಯಂಡ್ JEE ಮೇನ್ ಮೇಲೂ ಈ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳೋಂಗಿಲ್ಲ, ಆ ಟೈಪ್ ಅವ್ರು ಮೆನ್ಷನ್ ಮಾಡ್ಯಾರ ಅದರೊಳಗೆ. ಸೊ ಇದು ಆ್ಯಕ್ಚುಲಿ ಅರೌಂಡ್ 9 ಪೇಜ್ ತೆಗೆದ್ರಿ ಇದವ್ರು ಇದರೊಳಗೆ ರೇಡಿಯೋ ಆಕ್ಟಿವಿಟಿ. ಸೊ ನ್ಯೂಕ್ಲಿಯೈನೊಳಗೆ ಚಾಪ್ಟರ್ ಸಿಗ್ನಿಫಿಕೆಂಟ್ಲಿ ಚಾಪ್ಟರ್ ರೆಡ್ಯೂಸ್ ಆಗೈತಿ. ಸಿಮಿಲರ್ಲಿ ಉಳಿದ ಚಾಪ್ಟರ್ಸ್ನೊಳಗೂ ತೆಗ್ದಾರೆ, ಒಂದೊಂದು ಕಡೆ ಕಡಿಮೆ ತೆಗೆದಾರೆ, ಒಂದು ಕಡೆ ಜಾಸ್ತಿ ತೆಗೆದಾರೆ. ಅದನ್ನು ಆ ಚಾಪ್ಟರಿಗೆ ಬಂದಾಗ ನಾನು ಹೇಳ್ತೇನಂತ, ಅಥವಾ ವಾಪಸ್ ನಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅವಾಗ ಹೇಳ್ತೇನಂತ ನೋಡೋಣ. ಸೊ ಇಲ್ಲಿ ತನಕ ಡ್ಯುಯಲ್ ನೇಚರ್ನೊಳಗೆ ಲಾಸ್ಟ್ ಟಾಪಿಕ್ ಇಲ್ಲ. ಆ್ಯಟಮ್ಸ್ನೊಳಗೆ ಎಂಟೈರ್ ಸಿಲೆಬಸ್ ಹಂಗೆ ಇಟ್ಟಾರೆ, ಅದನ್ನು ಪೋರ್ಷನ್ ಚೇಂಜ್ ಮಾಡಿಲ್ಲ. ನ್ಯೂಕ್ಲಿಯೈನೊಳಗೆ ನಡು ಒಂದು ಟಾಪಿಕ್ ಬಂದಿತ್ತು, ಬೈಂಡಿಂಗ್ ಎನರ್ಜಿ ಕರ್ವ್ ಅಂಥೇಳಿ. ಆ್ಯಕ್ಚುಲಿ ಈ ಚಾಪ್ಟರ್ನೊಳಗೆ ಸ್ವಲ್ಪ ಥಿಂಕಿಂಗ್ ಟೈಪ್ ಆಫ್ ಏನಾರ ಒಂದು ಟಾಪಿಕ್ ಇತ್ತು, ಸ್ವಲ್ಪ ಡಿಫಿಕಲ್ಟ್ ಟು ನಾಟ್ ಎಕ್ಸಾಕ್ಟ್ಲಿ ಡಿಫಿಕಲ್ಟ್, ಸ್ವಲ್ಪ ವಿಚಾರ ಮಾಡಿ ಅರ್ಥ ಮಾಡ್ಕೊಳ್ಳೋಂಥ ಟಾಪಿಕ್ ಅಂದರೆ ಬೈಂಡಿಂಗ್ ಎನರ್ಜಿ ಕರ್ವ್ ಇತ್ತು ಆ್ಯಂಡ್ ರೇಡಿಯೋ ಆಕ್ಟಿವಿಟಿ ಒಂದಿತ್ತು ಸ್ವಲ್ಪ ತಲೆ ಕೆಡಿಸುವಂಥವು ಅಂದರೆ. ಸೊ ಅವು ಎರಡನ್ನೂ ತೆಗೆದ್ಬಿಟ್ರೆ, ಸೊ ಇದು ಈಸಿ ಆಗ್ತಿ ಚಾಪ್ಟರ್. ಈಗ ಇದನ್ನು ಈಗ ಯಾಕೆ ಹೇಳಾಕತ್ತೀನಿ ನಾ ಮತ್ತು ಹಂಗಾರೆ, ಕರ್ನಾಟಕ ಪಿ ಯು ಬೋರ್ಡ್ದವರು ಬಂದುಬಿಡಲಿಲ್ಲ ಅವ್ರದ್ದೊಂದು. ಈ ಸದ್ಯ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ ಅವ್ರು ಏನು ಹೇಳಿದ್ರಲ್ಲ ಆಲ್ಮೋಸ್ಟ್ ಸೇಮ್ ಇರ್ತೈತೆ ರೀ, ಇವ್ರು ಹೆಚ್ಚಾಗಿ ಚೇಂಜ್ ಮಾಡೋಕ್ಕೆ ಹೋಗಂಗಿಲ್ಲ ಅಂದಾಗ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೆ, ನನಗಿದೊಂದು ಕ್ಲಿಯರ್ ಪಿಕ್ಚರ್ ಬೇಕಾಗಿತ್ತು ಇವರು ಏನು ಮಾಡ್ತಾರೆ ಈಗ ನೆಕ್ಸ್ಟ್ ಅಂತ ಹೇಳಿ. ಈಗ ಒಂದು ಲೆವೆಲಿಗೆ ನನಗೊಂದು ಐಡಿಯಾ ಐತಿ, ಈಗ
ಎಷ್ಟು ಚಾಪ್ಟರ್ಸ್ನೊಳಗೆ ಎಷ್ಟು ಟಾಪಿಕ್ ಅದಾವೆ, ಹೆಂಗೆ ಅದನ್ನು ಡೀಲ್ ಮಾಡ್ಬೋದು, ಹೆಂಗೆ ಪ್ಲ್ಯಾನ್ ಮಾಡ್ಬೋದು ಅಂತ. ಸೊ ಈ ಸದ್ಯ ಆದಷ್ಟು ಜಲ್ದಿ ಕರ್ನಾಟಕ ಪಿ ಯು ಬೋರ್ಡ್ದವರು ಅದನ್ನು ಅನೌನ್ಸ್ ಮಾಡ್ತಾರಂತೆ ನನಗೆ ಗೊತ್ತಿದ್ದ ಪ್ರಕಾರ. ನಾನು ಎರಡು ಸತ್ತು ನೋಡಿಲ್ಲ, ಈಗ ಮತ್ತೆ ಅನೌನ್ಸ್ ಮಾಡ್ಯಾರೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ಅದ್ರ ವೆಬ್ಸೈಟ್ನೊಳಗೆ. ಸೊ ಅವರು ಅನೌನ್ಸ್ ಮಾಡೋ ತನಕ 90% ಮತ್ತು ಅಲ್ಲಿದಿಲ್ಲಿ ಸೇಮ್ ಇರ್ತಿತ್ತಂದ್ರೆ, ನಾವು ಈಗ ನ್ಯೂಕ್ಲಿಯೈ ಚಾಪ್ಟರ್ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡೋಬೇಕಾರೆ ನಾವು ಏನು ಮಾಡ್ತೀವಿ ಅಂದ್ರೆ, ಈಗ ಆ CBSEದವರು ಏನು ಪೋರ್ಷನ್ ತೆಗೆದಾರಲ್ಲ ಅದನ್ನು ನಾನು ರೈಟ್ ನಾವು ಕಲಿಸಂಗಿಲ್ಲ. ಅದು ಮತ್ತು ಇಲ್ಲೂ ಅಪ್ಲಿಕೇಬಲ್ ಆಗೇ ಆಗ್ತೈತಿ, ಫೈನಲ್ ಎಕ್ಸಾಮ್ನಾಗೂ ಕೇಳಂಗಿಲ್ಲ. ಅದು ಸಿಲೆಬಸ್ ಮತ್ತು ಎಂಟೈರ್ ಇಂಡಿಯಾದೊಳಗೆ ರೆಡ್ಯೂಸ್ ಆಗೈತಿ ಅಂದರೆ ಅವ್ರು ಯಾವ್ದು ತೆಗೆದಾರಲ್ಲ ಅದನ್ನು ಸದ್ಯ ಕಲಿಸಂಗಿಲ್ಲ. ಈಗ ಅಕಸ್ಮಾತ್ ಕರ್ನಾಟಕ ಪಿ ಯು ಬೋರ್ಡ್ದವರು ಅದನ್ನು ಸಿಲೆಬಸ್ ಅನೌನ್ಸ್ ಮಾಡಿದರು, ಅದರೊಳಗೆ ಅಕಸ್ಮಾತ್ ಅವ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟಾರ, ಈಗ ಅವ್ರು ತೆಗೆದದ್ದು ಬಿಟ್ಟು ಈಗ ಯಾವ ಟಾಪಿಕಲ್ಲೇ ಇವ್ರು ತೆಗೆದಿದ್ರಲ್ಲ ಸೆಂಟ್ರಲ್ದವ್ರು ತೆಗೆದಾರ ಅಂಥೇಳಿ ನಾವು ಬಿಟ್ಟಿದ್ವಿ, ಅಕಸ್ಮಾತ್ ವಾಪಸ್ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಬಿಟ್ರೆ ಅಂದರೆ ಮತ್ತೆ ಕಲಿಸ್ತೀನಿ ಅದನ್ನು. ರೈಟ್ ನಾವು ಫಸ್ಟ್ ರೌಂಡ್ ಈಗ ನ್ಯೂಕ್ಲಿಯೈ ಹೋಗೋಬೇಕಾರೆ ಒಂದು ರೀತಿ ಏನು ಚಲೋ ಆಗಿತ್ತು ರೀ, ಡ್ಯುವಲ್ ನೇಚರ್ ನಾವು ಕಲ್ತಿದ್ವಿ, ಅದ್ರಾಗ ಒಂದು ಟಾಪಿಕ್ ಲಾಸ್ಟಿಗೆ ಬಿಟ್ಟಿದ್ವಿ, ಅದಿಲ್ಲ ಆಟಮ್ಸ್ ಕಂಪ್ಲೀಟ್ಲಿ ತ ಕಲ್ತೀವಿ ಅಂದರೆ ನಾವು ಕಲಿತು ಇದು ಇಲ್ಲ ಅಂತ ಅನ್ನೋದು ಯಾವ ಟಾಪಿಕ್ ಆಗಿಲ್ಲ ಈಗ ಫಿಸಿಕ್ಸ್ನೊಳಗೆ. ರೈಟ್ ನಾವು ಅಂದರೆ ವೇಸ್ಟ್ ಆಗಿಲ್ಲ, ನಾವು ವಿಡಿಯೋ ಮಾಡಿದ್ದು ಕಲ್ತಿದ್ದು. ಈಗ ಅಟ್ಲೀಸ್ಟ್ ನಾವು ನ್ಯೂಕ್ಲಿಯೈದಿಂದ ಸ್ವಲ್ಪ ಇಂಟೆಲಿಜೆಂಟ್ ವೇ ಒಳಗೆ ಹೋದರೆ ಸುಮ್ಮ ಬರ್ಡನ್ ಮಾಡಿಕೊಳ್ಳೋದು ತಪ್ತೈತಿ. ಸೊ ಅದಕ್ಕೆ ಈ ಎರಡು ಟಾಪಿಕ್, ಬೈಂಡಿಂಗ್ ಎನರ್ಜಿ ಕರ್ವ್ ಆ್ಯಂಡ್ ದಿ ಎಂಟೈರ್ ರೇಡಿಯೋ ಆ್ಯಕ್ಟಿವಿಟಿ ವಿಚ್ ಹ್ಯಾಸ್ ಬೀನ್ ರಿಮೂವ್ಡ್, ಇವು ಎರಡನ್ನು ಬಿಟ್ಟು ನಾನು ಈ ಚಾಪ್ಟರ್ ಈಗ ಕಂಟಿನ್ಯೂ ಮಾಡ್ತೀನಂತೆ. ಸೊ ಇದಾದಮೇಲೆ ಈಗ ಆಗಸ್ಟ್ನೊಳಗೂ ಕಾಲೇಜ್ ಸ್ಟಾರ್ಟ್ ಆಗೋದು ಡೌಟ್ ಅಂತ ಹೇಳಕತ್ತಾರ. ಅದು ಸೆಪ್ಟೆಂಬರ್ನೊಳಗೆ ಸ್ಟಾರ್ಟ್ ಮಾಡೋ ವಿಚಾರ ಐತಿ. ಮೊನ್ನೆ ಇನ್ನು ಡಿಗ್ರಿ ಕಾಲೇಜಸ್ ಬಗ್ಗೆ ಹೇಳಿದರು, ಸೆಪ್ಟೆಂಬರ್ನೊಳಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕು, ಒಂದು ತಿಂಗಳು ನಮ್ಮ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ. ಈಗ ಆನ್ಲೈನ್ ಅಂತಂದರೆ ನಾನು ಇಲ್ಲಿ ರೆಕಾರ್ಡ್ ಮಾಡಿ ಹಾಕ್ತೀನಿ, ನಂಗೆ ಲೈವದ್ದು ಅತಿ ಅನಿವಾರ್ಯ ಇದ್ರಷ್ಟ ಅಂತ ಈ ಸದ್ಯ ಅಂತೂ ನನಗೆ ಅದೇನು ಅವಶ್ಯಕತೆ ಅಂತ ಅನಿಸಿಲ್ಲ. ಸೊ ಗೌರ್ಮೆಂಟವರು ಹಂಗೆ ಹೇಳ್ಯಾರ, ಸೆಪ್ಟೆಂಬರ್ನೊಳಗೆ ಒನ್ ಮಂತ್ ಆನ್ಲೈನ್ ಮಾಡಿ ಅಕ್ಟೋಬರ್ನಿಂದ ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕು. ಇದು ಡಿಗ್ರಿ ಕಾಲೇಜ್ ಬಗ್ಗೆ ಅಂತ ನಾನು ನೋಡಿದ್ದು. ಪಿ ಯುದವ್ರದ್ದು ಅಂಥೇಳಿ ಅವರು ಸಪ್ರೇಟಾಗಿ ಅದನ್ನು ಮೆನ್ಷನ್ ಮಾಡಿಲ್ಲ ಇನ್ನೂ, ಬಿಕಾಸ್ ಎರಡೂ ಒಂದು ಬರೋಂಗಿಲ್ಲ. ಅವರು ಮೆನ್ಷನ್ ಮಾಡ್ತಾರೆ ಪಿ ಯು ಕಾಲೇಜಸ್ಸನ್ನು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋದನ್ನು, ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಇನ್ನೊಂದು ಏನಂದ್ರೆ, ಈಗ ಆಗಸ್ಟ್ನೊಳಗೆ ನಮ್ಮ ಕಾಲೇಜಸ್ ನಡೆಯೋಂಗಿಲ್ಲ. ನಾ ಈಗ ನ್ಯೂಕ್ಲಿಯೈ ಥಿಯರಿ ಮುಗಿಸಿದ ಮೇಲೆ ನೆಕ್ಸ್ಟ್ ಡ್ಯುವಲ್ ನೇಚರ್, ಆಟಮ್ಸು ಮತ್ತು ನ್ಯೂಕ್ಲಿಯೈ, ಇವು ಮೂರರದು ನ್ಯೂಮರಿಕಲ್ಸ್ ಮಾಡೋಣಂತ ಅಟ್ ಅ ಸ್ಟ್ರೆಚ್. ಸೊ ಅದಕ್ಕಿಂತ ಮೊದಲು ನೀವು ಇನ್ನೊಂದು ಏನು ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಇದು ಕಾಲೇಜ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಏನಂತ, ಡ್ಯುವಲ್ ನೇಚರ್ ಅಥವಾ ಯಾವ್ಯಾವ ಚಾಪ್ಟರ್ಸ್ ಮುಗಿದಿರ್ತಾವಲ್ಲ ಅದರದ್ದು ಬೇಸ್ ಬುಕ್ನೊಳಗಿಂದ ಎಕ್ಸಸೈಸ್ ಪಾರ್ಟ್ ಇರುತ್ತಲ್ಲ ಹಿಂದೆ, ಅದನ್ನು ಅಸೈನ್ಮೆಂಟ್ ಆಗಿ ಬರೀಬೇಕು ನೀವು. ಡ್ಯುವಲ್ ನೇಚರದ್ದು ಲಾಸ್ಟಿಗೆ ಥಿಯರಿ ಕ್ವಶನ್ಸ್, ನ್ಯೂಮರಿಕಲ್ಸ್ ಸದ್ಯ ಬಿಡ್ರಿ, ಥಿಯರಿ ಕ್ವಶನ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಇದನ್ನು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಕರೆಕ್ಷನ್ ಮಾಡ್ಬೇಕು ಅಂತ ಹೇಳ್ಯಾರ. ಸೊ ಆ್ಯಸ್ ಅನ್ ಅಸೈನ್ಮೆಂಟ್ ಕೊಡ್ಬೇಕು ಇದನ್ನು ಅಂಥೇಳಿ. ಸೊ ಡ್ಯುವಲ್ ನೇಚರದ್ದು ಆಟಮ್ಸು ಮತ್ತು ನ್ಯೂಕ್ಲಿಯೈ ಇವನ್ನ ಕ್ವಶನ್ ಆನ್ಸರ್ಸನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ ಥಿಯರಿ ಪಾರ್ಟ್. ನ್ಯೂಮರಿಕಲ್ಸು ಮತ್ತು ಆಮೇಲೆ ಹೇಳ್ತೀನಿ ನಾನು ಯಾವಾಗಂತ. ಸೊ ಅದನ್ನು ಲಾಸ್ಟಿಗೆ ಇನ್ನೇನು ಕಾಲೇಜ್ ಡೇಟ್ ಅನೌನ್ಸ್ ಆದಮೇಲೆ ಅವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ, ಕರೆಕ್ಷನ್ ಮಾಡ್ತಾರಂತೆ. ಈಗಿಂದನ ಟೈಮ್ ಟೇಬಲ್ ಒಂದು ಹಾಕ್ಕೊಂಡು ಡ್ಯುವಲ್ ನೇಚರ್ದು ಒಂದು ಸ್ವಲ್ಪ ವಾಪಸ್ ಬೇಕಂದ್ರೆ ಅವು ವಿಡಿಯೋ ಹಂಗೂ ಇದ್ದೇ ಇರ್ತಾವೆ, ಅವ್ನ ನೋಡಿರ ಅಥವಾ ನೀವು ಆಲ್ರೆಡಿ ಕಲ್ತೀರಿ ಅಂದರೆ ಟೆಕ್ಸ್ಟ್ ಬುಕ್ನಾಗ ಡೈರೆಕ್ಟ್ಲಿ ಓದಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗ್ತೈತೆ ಹಂಗೆ ಓದಿ ಆ ಆನ್ಸರ್ಸನ್ನು ಬರೆದ್ರೆ ಚಲೋ. ಸುಮ್ಮನೆ ನಿಮ್ಮ ಫ್ರೆಂಡ್ ಬರೀತಾರೆ ಯಾರೋ ಒಬ್ಬರು, ಅವ್ರದ್ದು ಕಾಪಿ ಹೊಡಿಯೋದು ನಾ ಚೆಕ್ ಮಾಡ್ತೀನಿ ಅಂತ ಹೇಳಿ ಅಸೈನ್ಮೆಂಟ್ ಬರೆಯೋದು ಬೇಡ, ಹೆಂಗೂ ಟೈಮ್ ಐತಿ. ಆಮೇಲೆ ಆದರೂ ನೀವು ಓದಬೇಕು ಫೈನಲ್ ಎಕ್ಸಾಮಿಗೆ, ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ನಿಮ್ದು ಯಾವಾಗ ಬರ್ತೈತಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಅದು ಬಂದಾಗ ಅವಾಗ ನಿಮ್ಮದು ಸ್ವಲ್ಪ ಕೆಲಸ ರೆಡ್ಯೂಸ್ ಆಗ್ತೈತಿ. ಸೊ ಅದಕ್ಕೆ ಅದನ್ನೊಂದು ಟೆಸ್ಟ್ ಗತೆ ನೀವು ಆ ಟಾಪಿಕ್ಸನ್ನು ಓದಿ ನೆನಪಿಟ್ಟುಕೊಂಡು ಆಮೇಲೆ ಎಕ್ಸಸೈಸನ್ನು ಆನ್ಸರ್ಸ್ ಬರೆದ್ರೆ ಅಕಸ್ಮಾತ್ ಅದ್ರಾಗ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ನಾನು ಏನು ಬಯಂಗಿಲ್ಲ ಡೆಫಿನೆಟ್ಲಿ, ಬಟ್ ಚೆಕ್ ಮಾಡ್ತೀನಿ ಬಯಂಗಿಲ್ಲ. ನಾನು ರಿಕ್ವೆಸ್ಟ್ ಮಾಡಾಕತ್ತೀನಿ ಅಥವಾ ನಿಮ್ಗೆ ತಿಳುವಳಿಕೆ ಐತಲ್ಲ ಅಷ್ಟು. ಇದನ್ನು ಸುಮ್ಮನೆ ಬರೀಬೇಕು ಅಸೈನ್ಮೆಂಟ್ ಬರೀಬೇಕು ಅಂತ ಇರಿಟೇಷನ್ ಮಾಡ್ಕೊಂಡು ಬರೆಯೋದಕ್ಕೆ ಎರಡು ಚಾಯ್ಸ್ ಇರ್ತಾವೆ ನಿಮ್ಮ ಕಡೆನ. ಬೆಟರ್ ನೀವು ಆ ಟಾಪಿಕ್ಸನ್ನು ಇನ್ನೊಮ್ಮೆ ಓದಿ ಅವಶ್ಯಕತೆ ಬಿದ್ದರೆ ಇನ್ನೊಮ್ಮೆ ವಿಡಿಯೋ ನೋಡಿ ಆಮೇಲೆ ಅದನ್ನು ಬರೆದ್ರೆ ಸ್ವಲ್ಪ ಯೂಸರ್ ಆಗ್ತೈತೆ ಅದು ಮಾಡಿದ್ದು. ಸೊ ಅದನ್ನು ಅಸೈನ್ಮೆಂಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ನ್ಯೂಮರಿಕಲ್ ಇದು ಈಗ ನ್ಯೂಕ್ಲಿಯೈ ಥಿಯರಿ ಮುಗಿದ್ಮೇಲೆ ಮೂರು ಚಾಪ್ಟರ್ ಸೇರಿ ನಾನು ನ್ಯೂಮರಿಕಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಮುಗಿದ್ಮೇಲೆ ಆಗಸ್ಟ್ನೊಳಗೆ ಮತ್ತಿನ್ನೂ ಟೈಮ್ ಐತಿ ಅಂದರೆ
ಅನಿವಾರ್ಯ ಕಾರಣದಿಂದ ಮತ್ತು ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನು ಫೀಲ್ಡ್ ಸ್ಟಾರ್ಟ್ ಮಾಡಬೇಕಾಗ್ತೈತಿ. ನನಗೆ ಎಷ್ಟು ಸಾಧ್ಯ ಆಗತ್ತಷ್ಟು ಅದನ್ನು ಸ್ಟಾರ್ಟ್ ಮಾಡೋ ವಿಚಾರ ಇಲ್ಲ. ನೀವು ಹಗಲಲ್ಲಿ ಹೇಳಿದ್ದು ನಾ ಇದನ್ನು ನನಗೆ ಈ ವಿಡಿಯೋನೊಳಗೆ ನೀವು ನೋಡಿ, ಅದು ಆನ್ಲೈನ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು, ವಿಡಿಯೋದೊಳಗೆ ನೀವು ನೋಡಿ ಇದನ್ನು ಈ ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನು ಫೀಲ್ಡ್ಸ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ ಅವೇನು ಎಂಟು ಚಾಪ್ಟರ್ ಅದಾವು ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತೀನಲ್ಲ, ಅವನ್ನ ಅಕಸ್ಮಾತ್ ನಾವು ಏನರ ವಿಡಿಯೋದೊಳಗೆ ಮಾಡಿದ್ರೆ ಅಥವಾ ಈಗ ಮುಂದೆ ಮಾಡೋ ಅವಶ್ಯಕತೆ ಬಿದ್ದರೆ ನನಗೆ ಏನು ಇಮ್ಯಾಜಿನ್ ಮಾಡೋಕ್ಕಾಗಿಲ್ಲ ಅಂದರೆ, ನೀವು ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಯಾವಾಗ ಬರುತ್ತಲ್ಲ ನಿಮ್ಮದು ಥಿಯರಿ ಎಕ್ಸಾಮ್, ಆ ಎಕ್ಸಾಮನ್ನು ಅಥವಾ ಸಿ ಇ ಟಿನ ಓನ್ಲಿ ಆನ್ ದ ಬೇಸಿಸ್ ಆಫ್ ವಾಚಿಂಗ್ ವಿಡಿಯೋಸ್, ಇದ್ರ ಬೇಸಿಸ್ ಮೇಲೆ ಎಷ್ಟು ಇಲ್ಲಿ ಅರ್ಥ ಆಗಿರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ನೀವು ಫೈನಲ್ ಎಕ್ಸಾಮ್ ಬರೆಯೋದನ್ನು ನೆನೆಸ್ಕೊಳಕ್ಕಾಗಿಲ್ಲ ನನಗೆ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ ಆ ಟೈಪ್ ಏನು 7 ಚಾಪ್ಟರ್ ಅದಾವಲ್ಲ, ಯಾಕಂದ್ರೆ ಅವು ಚಾಪ್ಟರ್ಸ್ ಹಂಗೆ ಅದಾವೆ ರೀ. ನಾ ಇಲ್ಲಿ ಈಗ ಹೇಳಿದ್ರದ್ದು ಕ್ಲಿಯರ್ಲಿ ಅರ್ಥ ಆಗಂಗಿಲ್ಲ, ನೀವು ಹಂಗೇನು ಡೌಟ್ ಇದ್ರಬೇಕಾರೆ ನಿಮ್ಮ ಸೀನಿಯರ್ಸಿಗೆ ಕೇಳ್ರಿ. ಚಾಪ್ಟರ್ಸ್ ಒಂದ್ಸಲ ಅರ್ಥ ಆದಮೇಲೆ ಈಸಿ ಅನ್ನಿಸ್ತಾವೆ, ಬಟ್ ಫಸ್ಟ್ ಟೈಮ್ ಅರ್ಥ ಮಾಡ್ಕೋಬೇಕಾರೆ ಎಷ್ಟು ಹೊಡೆದಾಟಿತ್ತು ಅಂಥೇಳಿ ಅವ್ರಿಗೆ ಕೇಳ್ರಿ. ಅಂದ್ರೆ ನನಗೆ ಅದು ದಟ್ ಈಸ್ ಅನ್ ಅನ್ಇಮ್ಯಾಜಿನೇಬಲ್ ಥಿಂಗ್. ಇದೇ ಬೇಸಿಸ್ ಮೇಲೆ ನೀವು ಅದನ್ನು ಫೈನಲ್ ಎಕ್ಸಾಮ್ ಬರೀತೀರಿ, ಅದ್ರಾಗಿನ ಕ್ವಶನ್ ಆನ್ಸರ್ಸ್, ಅದ್ರಾಗಿನ ನ್ಯೂಮರಿಕಲ್ಸ್, ದೇವನಂಗ ನ್ಯೂಮರಿಕಲ್ಸ್ ಇರ್ತಾವೆ. ಅಂದರೆ ಈ ವೇ ಒಳಗೆ ಅರ್ಥ ಮಾಡ್ಸೋಕೆ ಆಗಂಗೇನೇ ಇಲ್ಲಂತಲ್ಲ, ನನಗೆ ನಾ ಪ್ರತಿ ಟಾಪಿಕನ್ನು ಗ್ಯಾರಂಟಿ ಮಾಡಿಕೊಂಡು ಮುಂದೆ ಹೋಗಬೇಕಾಗ್ತೈತಿ ನಿಮ್ಗೆ ಅರ್ಥ ಆಗೈತೆ ಇಲ್ಲ ಅನ್ನೋದು. ಆ್ಯಂಡ್ ಇನ್ನೊಂದು ಆ ಬ್ಯಾಚ್ ಮೇಲೂ ಹೋಗ್ತೈತಿ. ಸೊ ನಾನು ಅಂದ್ರೆ ನಾನು ಇದನ್ನು ಡಿಮೋಟಿವೇಟ್ ಮಾಡೋಕ್ಕಂತಲ್ಲ, ನಿಮ್ಮ ಬ್ಯಾಚ್ನೊಳಗೆ ಇಂಟ್ರೆಸ್ಟೆಡ್ ಸಿನ್ಸಿಯರ್ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಅದಾರ, ಡೆಫಿನೆಟ್ಲಿ ಅದಾರ, ನಾ ನೋಡಿನದನ್ನು. ಬಟ್ ಪರ್ಸೆಂಟೇಜ್ ವೈಸ್ ನಾವು ನೋಡಿದ್ರೆ ಅವನನ್ನು ಆ್ಯಾವ್ರೇಜ್ ತೊಗೊಂಡ್ರೆ, ನಾನು ಪ್ರತಿಯೊಬ್ಬರ ಬಗ್ಗೆ ಹೇಳಾಗತ್ತಿಲ್ಲ ಬೈದು ನೋಡಿ ಮಾ ನನಗೆ ನಮ್ಮ ಕ್ಲಾಸಿಗೆ ಸೇಮ್ ಹಾಗಲ್ಲ, ನಾನು ಇಂಡಿವಿಜುವಲ್ ಆಗಿ ಬಯಾಗತ್ತಿಲ್ಲ ಆ್ಯಸ್ ಅ ಹೋಲ್, ಬಿಕಾಸ್ ಆ್ಯಸ್ ಅ ಟೀಚರ್ ನಾವು ನನಗೆ ಅಟ್ಲೀಸ್ಟ್ ಹಿಂಗಂತೂ ಮಾಡೋಕ್ಕಾಗಂಗಿಲ್ಲ. ಹೆಂಗಂದ್ರೆ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಒಂದು 8-10 ಮಂದಿ ಅದಾರ, ಅವ್ರಿಗಷ್ಟು ಅರ್ಥ ಆದ್ರೆ ಸಾಕು, ಅವ್ರ ಕ್ಲಾಸ್ನಾಗಾದರೂ ಅರ್ಥ ಮಾಡ್ಕೊತಾರೆ, ವಿಡಿಯೋದಾಗೂ ಅರ್ಥ ಮಾಡ್ಕೊತಾರೆ, ಮಸ್ತ್ ಪರ್ಸೆಂಟೇಜ್ ಆತು, ನಮ್ಮ ಕಾಲೇಜಿಗೆ ಸ್ವಲ್ಪ ಚಲೋ ರ್ಯಾಂಕ್ ಬಂದು ಉಳಿದವ್ರು ಹಳ್ಳ ಹಿಡಿದು ಹೋಗಲಿ, ಈ ಮೆಂಟಾಲಿಟಿ ನಮಗೆ ಟ್ಯೂಷನ್ ಸ್ಟಾರ್ಟ್ ಮಾಡಿದಾಗಿಂದನೇ ಇಲ್ಲ. ಸೊ ಅದನ್ನು ಮೇಂಟೈನ್ ಮಾಡ್ಕೊತಾನೆ ಬಂದೀನಿ. ಸೊ ನನಗೆ ಪ್ರತಿಯೊಬ್ಬ ಸ್ಟೂಡೆಂಟ್ನು ಇಂಪಾರ್ಟೆಂಟ್ ಆಗ್ತೈತಿ. ಆ್ಯಂಡ್ ಆ ಬ್ಯಾಚ್ ಹೆಂಗಿರುತ್ತೆ ಅಕಾರ್ಡಿಂಗ್ಲಿ ನಾವು ನಮ್ಮ ಟೀಚಿಂಗ್ ಸ್ಟೈಲು, ಟೀಚಿಂಗ್ ಸ್ಪೀಡು, ಎವ್ರಿಥಿಂಗನ್ನು ಅಡ್ಜಸ್ಟ್ ಮಾಡಬೇಕಾಗ್ತೈತಿ. ಸೊ ಆ್ಯಸ್ ಟು ರೀಚ್ ಆ್ಯಸ್ ಮೆನಿ ಸ್ಟೂಡೆಂಟ್ಸ್ ಆ್ಯಸ್ ಪಾಸಿಬಲ್. ನಾವು ಎಷ್ಟು ಎಫರ್ಟ್ಸ್ ಹಾಕಿದ್ರೂ ಒಂದಿಷ್ಟು ಸ್ಟೂಡೆಂಟ್ಸು ಸೀರಿಯಸ್ ಆಗಿ ತೊಗೊಳಂಗನೇ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮ ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೆಂಗಿರುತ್ತಲ್ಲ, ವಿ ನೀಡ್ ಟು ಟ್ರೀಟ್ ಎವ್ರಿ ಸ್ಟೂಡೆಂಟ್ ಈಕ್ವಲಿ. ಸೊ ನನಗೆ ನಿಮ್ಮ ಬ್ಯಾಚ್ಗದ್ದು ಎಂಟೈರ್ ಎಲ್ಲ ಸ್ಟೂಡೆಂಟ್ಸದ್ದು ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನು ಫೀಲ್ಡ್ಸ್ನ ವಿಡಿಯೋದೊಳಗೆ ಆದಷ್ಟು ಮಾಡೋದು ಬೇಡ, ಆ ಚಾಪ್ಟರ್ಸನ್ನು ಆದಷ್ಟು ಮಾಡೋದು ಬೇಡ ಅಂತೈತಿ. ಸೊ ನೋಡೋಣ್ರಿ ಸಿಚುವೇಶನ್ ಹೆಂಗೆ ಹೋಗ್ತೈತಿ ಅದ್ರ ಮೇಲೆ. ಅಕಸ್ಮಾತ್ ಹಂಗೆ ಆತಂದ್ರೆ ಆಗಸ್ಟ್ನೊಳಗೆ ನನಗೆ ಸಿ ಇ ಟಿದವ್ರದ್ದು ವಿಡಿಯೋಸ್ ಮಾಡೋದು ಅಂತ ಪರಿ ಇರಂಗಿಲ್ಲ ಅವಾಗ. ಓಕೆ, ನಾನು ನಿಮ್ಮ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಇನ್ನೂ ಎಕ್ಸ್ಟ್ರಾ ವಿಡಿಯೋಸ್ ಮಾಡಿ ಹಾಕ್ಬೋದು. ಬಟ್ ನೋಡೋಣ್ರಿ, ನಾನು 100% ಕೊಟ್ಟು ನಾನು ಇವನ್ ಇಫ್ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಅದನ್ನು ಸ್ವಲ್ಪ ಸ್ಲೋ ಆಗಿ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಯೂಸ್ ಮಾಡಿ ಐ ವಿಲ್ ಟ್ರೈ ಟು ಮೇಕ್ ಇಟ್ ಶ್ಯೂರ್. ಅಥವಾ ನಾವು ನೋಡೋಣ ಅಂತ ಚಾಪ್ಟರ್ ಸ್ಟಾರ್ಟ್ ಆದಮೇಲೆ ಬೇಕಾದ್ರೆ ಒಂದಿಷ್ಟು ಟಾಪಿಕ್ಸ್ ಆದಮೇಲೆ ನಡು ಒಂದು ಏನ್ರಿ ಯಾವುದ್ರೊಂದು ರೀತಿ ಇಂಟ್ರಾಕ್ಷನ್ ಮಾಡೋಣ ಅಂತ, ಅರ್ಥ ಆಗಿತ್ತು ಇಲ್ಲೋ ಹೆಂಗೆ ಹೊಂಟಿತ್ತು ಅನ್ನೋದು ಒಂದು ನಾನು ನಿಮ್ಮ ಕಡೆಯಿಂದ ಫೀಡ್ಬ್ಯಾಕ್ ತೊಗೊತೀನಿ ಯಾವುದರ ರೀತಿ ಅದು ಹೆಂಗಂತ ಇನ್ನೂ ವಿಚಾರ ಮಾಡಿಲ್ಲ ನಾನು. ಹಂಗೆ ಮಾಡಿ ಬೇಕಾದ್ರೆ ಕಂಟಿನ್ಯೂ ಮಾಡೋಣ ಅಂತ, ಒಂದು ಸ್ವಲ್ಪ ಕ್ಲಾಸಸ್ ಮಾಡಿ ಹೌ ಇಟ್ಸ್ ಗೋಯಿಂಗ್ ಅಂತ ನೋಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡೋಕೆ ಬರ್ತೈತಿ. ಸೊ ಈಗ ಇದಿಷ್ಟು ನನಗೆ ಸ್ಟಾರ್ಟಿಂಗ್ ಹೇಳೋದಿತ್ತು, ಒಂದು ಕೆಲಸ ಮಾಡೋಣ. ಹಂಗಾರೆ ಈಗ ಎಲ್ಲಿಗೆ ಸ್ಟಾಪ್ ಮಾಡಿದ್ದು ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಒಂದು ನಿಮಿಷ, ಎಷ್ಟು ಮಿನಿಟ್? ಅವು ನನ್ನ ಕಡೆ ಟೆಕ್ಸ್ಟ್ ಬುಕ್ ಇಲ್ಲ, ಇನ್ನೊಂದು ಇಲ್ಲ, ಇನ್ನೊಂದು ಮೊಬೈಲ್ನೊಳಗೆ ಅವು ಫೋಟೋಸ್ ಅದಾವೆ, ಸ್ವಲ್ಪ ಹಿಂದೆ ಮುಂದೆ ಆಗ್ಯಾವು, ನಾ ಚೆಕ್ ಮಾಡ್ಬೇಕಾಗ್ತೈತಿ. ಸೊ ಲಾಸ್ಟ್ ಟೈಮ್ ನನಗೆ ನೆನಪಿದ್ದ ಮಟ್ಟಿಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯಸ್ ನೋಡಿದ್ವಿ ಅನ್ಸುತ್ತೆ ನಾವು, ಹೌದಲ್ರಿ? ಹಾಂ, ಸಿಗ್ತಿಲ್ಲ. ಸೊ ಈಗ ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯೈಡ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯಸ್ನೊಳಗೆ, ಹಾಂ, ಸೊ ನ್ಯೂಕ್ಲಿಯಾರ್ ರೇಡಿಯಸ್ ಆಫ್ ಅ ನ್ಯೂಕ್ಲಿಯಸ್, ನ್ಯೂಕ್ಲಿಯಾರ್ ಮಾಸ್ ಪೇಜ್ ನಂಬರ್ 44, ದೆನ್ 45ದೊಳಗೆ ನ್ಯೂಕ್ಲಿಯಾರ್ ಡೆನ್ಸಿಟಿ ಆ್ಯಂಡ್ ನ್ಯೂಕ್ಲಿಯಾರ್ ಚಾರ್ಜ್ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು, ಅದಾದಮೇಲೆ ಗ್ಯಾಪ್ ಆಗಿತ್ತು. ಸೊ ರಿಮಾರ್ಕ್ನೊಳಗೆ ಏನು ನ್ಯೂಕ್ಲಿಯಾರ್ ಸ್ಪಿನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಕೊಟ್ಟಾರಲ್ಲ, ಅದು ಸಿಲೆಬಸ್ನೊಳಗೆ ಇರೋಂಗಿಲ್ಲ, ಅಲ್ಲಿ ಇದನ್ನು ಬಿಡ್ರಿ.
ನೆಕ್ಸ್ಟ್ ಟಾಪಿಕ್ಕಿಗೆ ಪೇಜ್ ನಂಬರ್ 46ನೊಳಗೆ ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್ ಅಂತಂದು ಟಾಪಿಕ್ ಬರ್ತೈತಿ. ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಕನ್ಸಿಡರ್ ಮಾಡ್ತಾರೆ, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಿಸಿಕ್ಸ್ನೊಳಗೆ ಅಂತ ಹೇಳ್ತಾರೆ. ಒಂದು ಸೆಕೆಂಡ್. ಸೊ ಇದು ಫಾರ್ಮುಲಾ ನೀವು ನೋಡಿರ್ಬೇಕು ಅಥವಾ ಕೇಳಿರ್ಬೇಕು ಇದ್ರ ಬಗ್ಗೆ. ಹಿಂಗೆ ಬರಿತಿರ್ತಾರೆ ನೋಡಿರಿ, ಐನ್ಸ್ಟೀನ್ ಕೊಟ್ಟಿದ್ದ ಫಾರ್ಮುಲಾ ಇ ಇಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್. ಸೊ ಇದೇ ಫಾರ್ಮುಲಾದಿಂದ ನ್ಯೂಕ್ಲಿಯರ್ ಬಾಂಬ್ ಕಂಡುಹಿಡಿದ್ರು, ಅಮೇರಿಕಾದವರು ಜಪಾನ್ ಮೇಲೆ ಅದನ್ನು ಬಾಂಬ್ ಹಾಕಿದರು. ಸೊ ಇದೇ ಫಾರ್ಮುಲಾ ಬೇಸ್ಡ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಮಾಡ್ತಾರೆ. ಈಗ ಲೈಕ್ ಆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂಥೇಳಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಅಂಥೇಳಿ ಕಲ್ತಿರ್ತೀರಿ ನೀವು, ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ನ್ಯೂಕ್ಲಿಯರ್ ಎನರ್ಜಿ. ಸೊ ಆಲ್ ದೀಸ್ ಆರ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಇದು ಫಾರ್ಮುಲಾ ಆ್ಯಕ್ಚುಲಿ ಐನ್ಸ್ಟೀನ್ ಒಂದು ಥಿಯರಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಥಿಯರಿ ಆಫ್ ರಿಲೇಟಿವಿಟಿ ಅಂಥೇಳಿ. ಸೊ ಈ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಐನ್ಸ್ಟೀನ್ ಭಾಳಷ್ಟು ವಿಷಯ ಹೇಳ್ತಾನೆ. ಆ ಎಂಟೈರ್ ಬಿಗ್ ಥಿಯರಿ ಆಫ್ ರಿಲೇಟಿವಿಟಿ ಒಳಗೆ ದಿಸ್ ಈಸ್ ಅ ಪಾರ್ಟ್. ಇ ಇಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್ ಈಸ್ ಅ ಸ್ಮಾಲ್ ಪಾರ್ಟ್ ಆಫ್ ದಿ ಎಂಟೈರ್ ಥಿಂಗ್ ಥಿಯರಿ ಆಫ್ ರಿಲೇಟಿವಿಟಿ. ಆ ಥಿಯರಿ ಆಫ್ ರಿಲೇಟಿವಿಟಿ ಒಳಗೆ ಐನ್ಸ್ಟೀನ್ ಟೈಮ್ ಮಷಿನ್ ಈಸ್ ಪಾಸಿಬಲ್, ನಾವು ಫ್ಯೂಚರ್ ಪಾಸ್ಟಿಗೆ ಹೋಗ್ಬೋದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದ ಅಂತಲೂ ಹೇಳ್ತಾರೆ. ಆ್ಯಂಡ್ ಇಫ್ ಸಮ್ ಒನ್ ಸ್ಟಾರ್ಟ್ಸ್ ಟು ಮೂವ್ ವಿತ್ ಸ್ಪೀಡ್ ಆಫ್ ಲೈಟ್, ಅವ್ರಿಗೆ ಅವ್ರ ಮೇಲೆ ಟೈಮದ್ದು ಇಂಪ್ಯಾಕ್ಟ್ ಆಗೋಂಗಿಲ್ಲ, ಏಜ್ ಆಗೋಂಗಿಲ್ಲ ಅವ್ರಿಗೆ. ಅಂದರೆ ನೀವು ಸ್ಪೀಡ್ ಆಫ್ ಲೈಟ್ನಿಂದ ಓಡಾಕತ್ತೀರಿ ಅಂದರೆ ನಿಮಗೆ ಏಜ್ ಆಗೋಂಗಿಲ್ಲ. ಸೊ ಇದನ್ನೆಲ್ಲ ಅವ ಎಕ್ಸ್ಪ್ಲೈನ್ ಮಾಡೋಣ. ಇನ್ನೊಂದಿಷ್ಟು ವಿಷಯಗಳು ಥಿಯರಿ ಆಫ್ ರಿಲೇಟಿವಿಟಿ ಒಳಗೆ ಐನ್ಸ್ಟೀನ್ ಎಕ್ಸ್ಪ್ಲೈನ್ ಮಾಡಿದ್ದು ಇನ್ನೂ ಒಂದಿಷ್ಟು ಮಂದಿಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಅದೆಲ್ಲ ಇರಲಿ. ಸೊ ಈ ಥಿಯರಿ ಆಫ್ ರಿಲೇಟಿವಿಟಿದೊಳಗೆ ಇ ಈಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್ ಫಾರ್ಮುಲಾ ಈಸ್ ಅ ಪಾರ್ಟ್ ಆಫ್ ದ್ಯಾಟ್. ಸೊ ಇ ಈಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್ ಇದಕ್ಕೇನು ಕರೀತಾರೆ, ಈ ಟಾಪಿಕ್ಗೆ ಏನು ಕರೀತಾರೆ, ದಿಸ್ ಕಾಲ್ಡ್ ಆಸ್ ಮಾಸ್ ಎನರ್ಜಿ ರಿಲೇಷನ್. ಸೊ ಈಗ ಒಂದು ನಾವು ನೆನಪು ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ನಾವು ಆಲ್ರೆಡಿ ಕಲ್ತಿದ್ದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕಲ್ತಿರ್ತೀವಿ. ಅಂದರೆ ಎನರ್ಜಿ ಕ್ಯಾನ್ ಐದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಎನದರ್ ಫಾರ್ಮ್ ಅಂತ ಹೇಳ್ತಾರೆ. ಈಗ ಎನರ್ಜಿನ ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡೋದು ನಮಗೆ ಗೊತ್ತು. ಈ ಈಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್ ಅಥವಾ ಮಾಸ್ ಎನರ್ಜಿ ರಿಲೇಷನ್ ಟಾಪಿಕ್ನೊಳಗೆ ನಾವು ಏನು ಮಾಡ್ತೀವಿ ಅಂದರೆ, ವಿ ಡು ನಾಟ್ ಕನ್ವರ್ಟ್ ಎನರ್ಜಿ ಇನ್ ಟು ಎನರ್ಜಿ, ವಿ ಕನ್ವರ್ಟ್ ಮಾಸ್ ಇನ್ ಟು ಎನರ್ಜಿ ಆ್ಯಂಡ್ ಎನರ್ಜಿ ಇನ್ ಟು ಮಾಸ್ ಪ್ಯಾಕ್ ಉಲ್ಟಾ, ಅದು ಪಾಸಿಬಲ್ ಐತಿ ಅಂತ ಹೇಳ್ತಾ ನಾವು. ಸೊ ಈಗ ಮಾಸಿಂದ ಎನರ್ಜಿ ಕನ್ವರ್ಟ್ ಮಾಡೋದು ಹೆಂಗೆ? ಈಗ ಲೈಕ್ ನೋಡ್ರಿ, ಈಗ ಒಂದು ಬಲ್ಬ್ ನೀವು ಹಚ್ಚಿದ್ರೆ ಬಲ್ಬ್ ಕನ್ವರ್ಟ್ಸ್, ಇಲೆಕ್ಟ್ರಿಕ್ ಬಲ್ಬ್ ಕನ್ವರ್ಟ್ಸ್ ಇಲೆಕ್ಟ್ರಿಕಲ್ ಎನರ್ಜಿ ಇನ್ ಟು ಲೈಟ್ ಎನರ್ಜಿ. ಈಗ ಮತ್ತು ಅದೇನಾಯ್ತು, ಒನ್ ಫಾರ್ಮ್ ಆಫ್ ಎನರ್ಜಿ ಇನ್ ಟು ಅನದರ್ ಫಾರ್ಮ್. ದಿಸ್ ಈಸ್ ನಾಟ್ ದ್ಯಾಟ್. ಇಲ್ಲೇ ನಾವು ಮಾಸನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ಜನರಲಿ ಲೈವ್ ಕ್ಲಾಸ್ನೊಳಗೆ ನಾನು ಇದ್ರದ್ದು ಎಕ್ಸಾಂಪಲ್ಸ್ ಹೇಳ್ರಿ ಅಂಥೇಳಿ ಸ್ಟೂಡೆಂಟಿಗೆ ಕೇಳಿದಾಗ, ಏನಂದರೆ ಮಾಸ್ ಹೋಗಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು ಅಂಥದ್ದೊಂದು ಎಕ್ಸಾಂಪಲ್ ಕೊಡ್ರಿ ಅಂತ ನಾನು ಕೇಳಿದಾಗ, ಜನರಲಿ ಎಕ್ಸಾಂಪಲ್ ಏನು ಹೇಳ್ತಾರೆ ಅಂದ್ರೆ, ಸೊ ವೆನ್ ವಿ ಬರ್ನ್ ವುಡ್, ಅಂದರೆ ಕಟ್ಟಿಗೆ ಸುಟ್ಟಾಗ ಮಾಸ್ ಹೋಗ್ತೈತಿ, ದ್ಯಾಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಹೀಟ್ ಎನರ್ಜಿ ಅಂತ ಹೇಳ್ತಾರೆ. ಬಟ್ ಈ ಈಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್ ಈಸ್ ನಾಟ್ ಅಬೌಟ್ ದ್ಯಾಟ್. ಇಲ್ಲಿ ಹೆಂಗೆ ಆಗ್ಬೇಕಂದ್ರೆ ಆ ಮಾಸ್ ಎಂಟೈರ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು. ಅಂದ್ರೆ ಈಗ ನೋಡ್ರಿ, ನಾವು ಕಟ್ಟಿಗೆ ಬರ್ನ್ ಮಾಡಿದ್ರೆ, ವುಡ್ ಬರ್ನ್ ಮಾಡಿದರೆ ಆ್ಯಶ್ ಉಳಿತೈತಿ, ಲಾಸ್ಟಿಗೆ ಬೂದಿ ಉಳಿತೈತಿ. ಹಂಗೆ ಉಳಿಬಾರ್ದು, ಏನು ಒಂದು ಆಟಮ್ ಸತಕ್ಕೆ ಉಳಿಬಾರ್ದು. ಎವ್ರಿಥಿಂಗ್ ಶುಡ್ ಗೆಟ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಸೊ ಹಂಗಂದ್ರೆ ಸರ್, ಈ ಹಿಂಗೆ ಹೇಳ್ತಿರ್ತಾರೆ ಕ್ಲಾಸ್ನೊಳಗೆ, ಹಿಂಗೆ ಬರುತ್ತಂತ ಸರ್ ಎಕ್ಸಾಂಪಲ್ ನೋಡಿರಿ, ಗಾಡಿ ಒಳಗೆ ಪೆಟ್ರೋಲ್ ಹಾಕ್ಸಿರ್ತೀವಲ್ಲ ರೀ, ಪೆಟ್ರೋಲ್ ಖರ್ಚಾಕುವಂಥ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ, ಗಾಡಿ ಮುಂದೆ ಹೋಗ್ತೈತಿ. ಪೆಟ್ರೋಲ್ ಆಮೇಲೆ ನೀವು ಬೇಕಾದ್ರೆ ಖಾಲಿ ಆದಮೇಲೆ ಅದು ತೆಗೆದು ನೋಡಿರಿ, ಒಳಗೆ ಪೆಟ್ರೋಲ್ ಇರೋಂಗಿ ಎಲ್ಲ ಕಡೆ. ಹಂಗಲ್ಲ, ಆ ಪೆಟ್ರೋಲು ಎಕ್ಸಾಸ್ಟ್ ಗ್ಯಾಸಸ್ ಆಗಿ ಕನ್ವರ್ಟ್ ಆಗಿ ಸೈಲೆನ್ಸರ್ ಪೈಪ್ನಿಂದ ಹೊರಗೆ ಹೋಗ್ತಿರುತ್ತೆ ಎಕ್ಸಾಸ್ಟ್ ಗ್ಯಾಸಸ್. ಹಂಗೆ ಗ್ಯಾಸಸ್ಸು ಇರಬಾರ್ದು. ನಾನು ಹೇಳಿದ್ದಲ್ಲ, ಗ್ಯಾಸ್ ಅಲ್ಲ, ಒಂದು ಆಟಮು ಉಳಿಬಾರ್ದು. ಹಂಗೆ ಕಂಪ್ಲೀಟ್ಲಿ ಕನ್ವರ್ಟ್ ಆಗ್ಬೇಕು. ಸೊ ಹಂಗೆ ಕಂಪ್ಲೀಟ್ಲಿ ಕನ್ವರ್ಟ್ ಮಾಡುವಂಥ ಎಕ್ಸಾಂಪಲ್ಸ್ ನಮಗೆ ರಿಯಲ್ ಲೈಫ್ನೊಳಗೆ ಎಲ್ಲೂ ಕಂಡು ಬರೋಂಗಿಲ್ಲ, ಪ್ರಾಕ್ಟಿಕಲ್ ಲೈಫ್ನೊಳಗೆ, ಈಸಿಯಾಗಿ ನಾರ್ಮಲ್ ಲೈಫ್ನೊಳಗೆ. ಅಂಥ ಎಕ್ಸಾಂಪಲ್ಸ್ ಏನಂದರೆ, ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್, ಫ್ಯೂಷನ್ ರಿಯಾಕ್ಷನ್. ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ನಾವು ನೆಕ್ಸ್ಟ್ ಕಲಿತೀವಿ. ಈಗ ಮತ್ತೆ ಅದು ಬಂದಾಗ ಮತ್ತೆ ಎಕ್ಸ್ಟ್ರಾ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ.
ಆಲ್ರೆಡಿ ಮೇ ಬಿ ನೀವು ಕಲ್ತಿದ್ರು ಕಲ್ತಿರ್ಬೋದು, ಒಂದು ಅನ್ಸ್ಟೇಬಲ್ ಯುರೇನಿಯಮ್ ನ್ಯೂಕ್ಲಿಯಸ್ ಸ್ಪ್ಲಿಟ್ಸ್ ಇನ್ ಟು ಕ್ಸೆನಾನ್ ಆ್ಯಂಡ್ ಸ್ಟ್ರಾನ್ಸಿಯಮ್, ದ ಮಾಸ್ ಆಫ್ ದ ಪ್ರಾಡಕ್ಟ್ಸ್ ಇ ವಿಲ್ ಬಿ ಲೆಸ್ ದ್ಯಾನ್ ದ ಮಾಸ್ ಆಫ್ ದ ರಿಯಾಕ್ಟೆನ್ಸ್ ಆ್ಯಂಡ್ ದ್ಯಾಟ್ ಮಾಸ್ ಈಸ್ ಕನ್ ಓಕೆ ಹ್ಯಾಸ್ ಗಾಟ್ ಕನ್ವರ್ಟೆಡ್ ಇನ್ ಟು ಎನರ್ಜಿ ಹಿಂಗೆ ಹೇಳ್ತಾರೆ. ಈಗ ಲೈಕ್ ನೀವು ಕೆಮಿಸ್ಟ್ರಿ ಒಳಗೆ ಕಲ್ತಿರ್ತೀರಿ, ಜನರಲಿ ಹೆಂಗಿರುತ್ತಂದ್ರೆ ರಿಯಾಕ್ಟೆಂಟ್ ಸೈಡ್ ಏನು ಮಾಸ್ ಇರುತ್ತಲ್ಲ, ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ ನೋಡಿದೆ. ಬಟ್ ಇನ್ ವೆರಿ ಫ್ಯೂ ರಿಯಾಕ್ಷನ್ಸ್ ಲೈಕ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ರಿಯಾಕ್ಟೆಂಟ್ಸ್ ಸೈಡ್ ಮಾಸ್ ಎಷ್ಟಿರ್ತದಲ್ಲ, ಪ್ರಾಡಕ್ಟ್ ಸೈಡ್ ಮಾಸ್ ಕಡಿಮೆ ಆಗಿಬಿಟ್ಟಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ರಿಯಾಕ್ಟೆಂಟ್ಸ್ ಸೈಡ್ 10 ಗ್ರಾಮ್ನಷ್ಟು ಮಾಸ್ ಇದ್ದರೆ, 10 ಗ್ರಾಮ್ನಷ್ಟು ಪ್ರಾಡಕ್ಟ್ ಸೈಡ್ 9 ಗ್ರಾಮ್ ಆಗಿ 1 ಗ್ರಾಮ್ ಮಿಸ್ಸಿಂಗ್ ಇರ್ತದೆ. ಆ 1 ಗ್ರಾಮ್ ಎಲ್ಲಿ ಹೋಗ್ತಂದ್ರೆ ದ್ಯಾಟ್ 1 ಗ್ರಾಮ್ ವಿಲ್ ಹ್ಯಾವ್ ಗಾಟ್ ಕನ್ವರ್ಟೆಡ್ ಇನ್ ಟು ಎನರ್ಜಿ ಹೆಂಗಂದ್ರೆ ಕಂಪ್ಲೀಟ್ಲಿ, ಅಂದರೆ 10 ಗ್ರಾಮ್ನ ಕಂಪ್ಲೀಟ್ 10 ಗ್ರಾಮ್ ಅಲ್ಲ, ಕನ್ವರ್ಟ್ ಆಗಿದ್ದು 1 ಗ್ರಾಮ್, ಆ 1 ಗ್ರಾಮ ಒಂದು ಆಟಮ್ ಉಳಿಲಾರ್ದಂಗೆ ಖರ್ಚಾಗಿರುತ್ತೆ. ಎಲ್ಲೇ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ನಾಗ, ಈವನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಒಳಗೆ, ಇದ್ರ ಬಗ್ಗೆನೂ ನಾವು ಮುಂದೆ ಕಲಿತೀವಿ. ಈಗ ಹಂಗೆ ಎಕ್ಸಾಂಪಲ್ ಹೇಳ್ತೀನಿ, ಮೇ ಬಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ನ್ಯೂಕ್ಲಿಯರ್ ಫ್ಯೂಷನ್ ಇನ್ ಯುವರ್ ಹೈ ಸ್ಕೂಲ್ಸ್, ಇಲ್ಲಾಂದ್ರೆ ಈಗ ಹೇಳ್ತೀನಿ, ಅಥವಾ ಕೆಮಿಸ್ಟ್ರಿ ಒಳಗೆ ಕಲ್ತಿರ್ಬೋದು, ಕಲ್ತಿಲ್ಲಂದ್ರೆ ನೋಡೋಣ ಅಂತ ಆಮೇಲೆ. ಅದು ಹೆಂಗೂ ಬರ್ತಾವೆ ಮುಂದೆ, ಇವು ಸಪ್ರೇಟ್ ಟಾಪಿಕ್ಸ್ ಅದಾವೆ. ನಾ ಆಗಲೇ ಹೇಳಾಗತ್ತದೆ ನಿಮ್ಗೆ ನ್ಯೂಕ್ಲಿಯೈ ಚಾಪ್ಟರ್ನೊಳಗೆ ಯಾವ ಟಾಪಿಕ್ ಇದೆ ಯಾವ ಟಾಪಿಕ್ ಇಲ್ಲ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳಾಗತ್ತದೆ. ಇವು ಟಾಪಿಕ್ಸ್ ಬರ್ತಾವೆ ಮುಂದೆ. ಲೈಕ್ ನ್ಯೂಕ್ಲಿಯರ್ ಫ್ಯೂಷನ್ನೊಳಗೆ ಹೈಡ್ರೋಜನ್ ಹೈಡ್ರೋಜನ್ ಸೇರಿ ಹೀಲಿಯಮ್ ಆಗ್ತಾವೆ, ಫ್ಯೂಸ್ ಆಗ್ತಾವೆ, ಸ್ಪ್ಲಿಟ್ ಆಗಂಗಿಲ್ಲ, ಕೂಡ್ತಾವೆ. ಅವಾಗೂ ಸತ್ಯಕ್ಕೆ ಹೈಡ್ರೋಜನ್ದು ಅಂದರೆ ರಿಯಾಕ್ಟೆಂಟ್ ಸೈಡ್ ನಾವು ಮಾಸ್ ಚೆಕ್ ಮಾಡಿಕೊಂಡು ಅದು ಹೀಲಿಯಮ್ ಆಗಿ ರೆಡಿ ಆದಮೇಲೆ ಅದರದ್ದು ಮಾಸ್ ನಾವು ಚೆಕ್ ಮಾಡಿಕೊಂಡಾಗ, ಲೈಕ್ ಇಲ್ಲೊಂದು ಎಕ್ಸಾಂಪಲ್ ಹಂಗೆ ಹೇಳ್ತೀನಿ ನೋಡ್ರಿ. ಸೊ 4 ಹೈಡ್ರೋಜನ್ಸ್ ಓಕೆ, ನೀವು 4 ಹೈಡ್ರೋಜನ್ ಫ್ಯೂಸ್ ಆಗಿ ಫಾರ್ ಎಕ್ಸಾಂಪಲ್ ಹೀಲಿಯಮ್ ಆತಂದ್ರೆ, ಸೊ ಇದೆಲ್ಲ 1H1 1H1 ಹಂಗೆ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಹಿಂಗೆ ಆಗ್ತೈತಂತಲ್ಲ, ಇದು ಎಕ್ಸಾಂಪಲ್. ಸೊ ಇವೆರಡು ಫ್ಯೂಸ್ ಆದವು ಅಂದರೆ, ಈಗ ಲೈಕ್ ಇವು ಎಷ್ಟನ್ನು ನಾನು ಮಾಸ್ ಚೆಕ್ ಮಾಡ್ಕೊತೀನಿ, ಟೋಟಲ್ ಇಟ್ಸ್ 12 ಗ್ರಾಮ್, 3 ಗ್ರಾಮ್ ಈಚ್ ಅಂತ ಅಂದ್ಕೊಂಡ್ರೆ 12 ಗ್ರಾಮ್. ಸೊ ಪ್ರಾಡಕ್ಟ್ ಸೈಡ್ ನಾವು ಮಾಸ್ ಚೆಕ್ ಮಾಡಿದರೆ 10 ಗ್ರಾಮ್ ಬಂದುಬಿಡ್ತೈತಿ ಫ್ಯೂಷನ್ ಆದಾಗ. ಆ 2 ಗ್ರಾಮ್ ಎಲ್ಲಿ ಹೋಯ್ತು ಅಂದರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿರುತ್ತೆ. ಅದಕ್ಕೆ ಹೇಳ್ತಾರೆ ಫ್ಯೂಷನ್ ರಿಯಾಕ್ಷನ್ ಮತ್ತು ಫಿಷನ್ ರಿಯಾಕ್ಷನ್ ಒಳಗೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತೈತಿ. ಆ ಎನರ್ಜಿ ಹೆಂಗೆ ರಿಲೀಸ್ ಆಗುತ್ತೆ ಅಂದರೆ, ಇಲ್ಲಿ ರಿಮೈನಿಂಗ್ ಇನ್ 2 ಗ್ರಾಮ್ ಇರುತ್ತಲ್ಲ, ಇದು ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗಿರ್ತೈತಿ. ಸೊ ಫ್ಯೂಷನ್ನಾಗ ಆತು ಫಿಷನ್ನಾಗ ಆತು ಕಂಪ್ಲೀಟ್ ಆಗಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾವಾಗ ಇನ್ನೊಮ್ಮೆ ಹೇಳ್ತೀನಿ, ಯಾವಾಗ ಮಾಸ್ ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಇವನ್ ಆ್ಯನ್ ಆಟಮ್ ಉಳಿಬಾರ್ದು, ಕಂಪ್ಲೀಟ್ಲಿ ಯಾವಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ, ದೆನ್ ವಿ ಮೇಕ್ ಯೂಸ್ ಆಫ್ ಮಾಸ್ ಎನರ್ಜಿ ರಿಲೇಷನ್, ದೆನ್ ಅಲೋನ್ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ಇ ಇಸ್ ಈಕ್ವಲ್ಸ್ ಟು MC². ಇದಕ್ಕೊಂದು ಎಕ್ಸಾಂಪಲ್ ನಾನು ನಿಮಗೀಗ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಫಾರ್ಮುಲಾ ಆ್ಯಂಡ್ ವಾಟ್ ಡು ವಿ ಮೀನ್ ಬೈ ಮಾಸ್ ಕಂಪ್ಲೀಟ್ಲಿ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಮಾಸು ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗೋದ್ರ ಮೀನಿಂಗ್ ಏನು ಅನ್ನೋದು ಅರ್ಥ ಮಾಡ್ಸೋಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಈಗ ಒಂದು ಕೆಲಸ ಮಾಡೋಣ, ನಾವು ನಮ್ಮ ಕಡೆ 1 ಕೆಜಿ ಇರುವಂಥ, ಈಗ ಲೈಕ್ ಇಲ್ಲೊಂದು ಮೊಬೈಲ್ ಐತೆ ನನ್ನ ಕಡೆ, ಓಕೆ. ಸೊ ಇದು 1 ಕೆಜಿ, 1 ಕೆಜಿ ಇರೋಂಗಿಲ್ಲ ಮೊಬೈಲ್. ಒಂದು ಕೆಲಸ ಮಾಡೋಣ, ಇಲ್ಲೊಂದು ಬುಕ್ ಐತಿ, ಓಕೆ, ಇದೊಂದು ಬುಕ್ ಐತಿ. ಸೊ 1 ಕೆಜಿ ಐತೆ ಅಂತ ಕೊರಿದ್ವಿ. ಸೊ ಈಗ ನಾನು ಈ 1 ಕೆಜಿ ಇರುವಂಥ ಬುಕ್ಕನ್ನು ಆ ಮಾಸನ್ನು ಯಾವುದೋ ಒಂದು ಪ್ರೊಸೆಸ್ನಿಂದ ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಬಿಟ್ಟೆ ಅಂದ್ರೆ ಆ ಬುಕ್ ಏನೂ ಉಳಿಲಿಲ್ಲ, ಈಗಲೇ ವ್ಯಾನಿಷ್ ಆಗಿಬಿಡುತ್ತೆ. ಬಟ್ ಇಟ್ ಹ್ಯಾಸ್ ಗಾಟ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಎನರ್ಜಿ ಅಂದ ತಕ್ಷಣ ಜನರಲಿ ಏನು ಕನ್ಸಿಡರ್ ಮಾಡ್ತಾರೆ, ಹೀಟ್ ಎನರ್ಜಿ ಆರ್ ಲೈಟ್ ಎನರ್ಜಿ. ಇಫ್ ದಿಸ್ 1 ಕೆಜಿ ಬುಕ್ ಹ್ಯಾಸ್ ಕಂಪ್ಲೀಟ್ಲಿ ಗಾಟ್ ಕನ್ವರ್ಟೆಡ್ ಇನ್ ಟು ಎನರ್ಜಿ ವಿತೌಟ್ ಇವನ್ ಏನ್ರಿ 1 ಆಟಮ್ ರಿಮೇನಿಂಗ್, ಅವಾಗ ಎಷ್ಟು ಎನರ್ಜಿ ರಿಲೀಸ್ ಆಗ್ತೈತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ನಾವು ಈ ಫಾರ್ಮುಲಾ ಐತಲ್ಲ ನಮ್ಮ ಕಡೆ, ಈ ಫಾರ್ಮುಲಾ ಎದಕ್ಕೆ ಗೊತ್ತಾನ, ಇಲ್ಲಿ ಇ ಇಸ್ ಈಕ್ವಲ್ಸ್ ಟು MC² ಇಷ್ಟು ಮಾಸ್, ಎಮ್ನಷ್ಟು ಮಾಸು ಎನರ್ಜಿಯಾಗಿ ಕಂಪ್ಲೀಟ್ಲಿ ಕನ್ವರ್ಟ್ ಆದರೆ ಎಷ್ಟು ಎನರ್ಜಿ ಆಗ್ತೈತಿ ಅದು. ಈಗ ಫಾರ್ ಎಕ್ಸಾಂಪಲ್, ಇಫ್ 1 ಕೆಜಿ ಮಾಸ್ ಗೆಟ್ಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇನ್ ಟು ಎನರ್ಜಿ, ಹೌ ಮಚ್ ವಿಲ್ ಬಿ ದ್ಯಾಟ್ ಎನರ್ಜಿ. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಫಾರ್ಮುಲಾ, ಇ ಇಸ್ ಈಕ್ವಲ್ಸ್ ಟು MC². ಸೊ ಇದನ್ನು ಅಪ್ಲೈ ಮಾಡೋಣ ಈಗ. ಸೊ ಹೆಂಗೆ ಅಪ್ಲೈ ಮಾಡ್ತೀವಿ ನೋಡ್ರಿ.
ಸೊ ಎನರ್ಜಿ ಇಸ್ ಈಕ್ವಲ್ಸ್ ಟು ಎಮ್ ವ್ಯಾಲ್ಯೂ ಎಷ್ಟು ತೊಗೊಂಡಿವಿ ನಾವೀಗ 1 kg 1 × ಸಿ ಅಂದ್ರೆ ಏನಿಲ್ಲ ಸ್ಪೀಡ್ ಆಫ್ ಲೈಟ್ 3 × 10⁸ ಅಂತ ಹೇಳ್ತಾರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಸೊ ಇಫ್ ದಟ್ ಈಸ್ ಸ್ಕ್ವೇರ್ಡ್ ವಿ ವಿಲ್ ಗೆಟ್ 9 × ಸ್ಕ್ವೇರ್ ಐತಲ್ಲ ಅಲ್ಲೇ 10⁶ ಸೊ ಇಲ್ಲಿ ಏನಾತಂದ್ರೆ 9 × 10⁶ ಜೋಲ್ನಷ್ಟು ಎನರ್ಜಿ ರಿಲೀಸ್ ಆಗ್ತದೆ ಬರೇ 1 kg ಬುಕ್ ಅಥವಾ ಯಾವುದೋ ಒಂದು ಮಾಸ್ ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆದಾಗ ಎಷ್ಟು ಆತಂಗಾರೆ 9 × 10⁶ ಜೋಲ್ಸ್ ಆಫ್ ಎನರ್ಜಿ ಅಂದ್ರೆ ಹಿಂಗಾಗ್ತದೆ ಜೋಲ್ಸ್ ಇಷ್ಟ ಇದು ಆ್ಯಕ್ಚುಲಿ ಭಯಂಕರ ಎನರ್ಜಿ ಆಯ್ತು ಈಗ ಒಂದು ನಾರ್ಮಲ್ 1 kg ವುಡ್ ಕಟ್ಟಿಗೆ ನಾವು ಬರ್ನ್ ಮಾಡಿದ್ರೆ 1 kg ಕಟ್ಟಿಗೆ ಬರ್ನ್ ಮಾಡಿದ್ರೆ ಇಷ್ಟು ಎನರ್ಜಿ ಬರೋಂಗಿಲ್ಲ ಅಲ್ಲಿ ಯಾಕಂದ್ರೆ ಅಲ್ಲಿ ಕಂಪ್ಲೀಟ್ ಕನ್ವರ್ಷನ್ ಆಫ್ ಮಾಸ್ ಇಂಟು ಎನರ್ಜಿ ಆಗಿರೋಂಗಿಲ್ಲ ಒಂದೊಂದು ಆಟಮ್ ಒಂದೊಂದು ನ್ಯೂಕ್ಲಿಯೈ ಕಂಪ್ಲೀಟ್ಲಿ ಹಿಂಗೆ ಎನರ್ಜಿ ಕನ್ವರ್ಟ್ ಆಗಿರೋಂಗಿಲ್ಲ ಸೊ ಈಗ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಬಿಗ್ ದಿಸ್ ಎನರ್ಜಿ ಈಸ್ ಯಾವುದು 9 × 10⁶ ಜೋಲ್ ಈಸ್ ಹೌ ಬಿಗ್ ಆ್ಯನ್ ಎನರ್ಜಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ವಿಲ್ ಟೇಕ್ ಆನ್ ಎಕ್ಸಾಂಪಲ್ ಈ ಟ್ಯೂಬ್ಲೈಟ್ ಇರ್ತಾವೆ ನೋಡ್ರಿ ನಮ್ಮ ಕ್ಲಾಸ್ನಾಗಿನ್ನು ಅಲ್ಲ ನಮ್ಮ ಕ್ಲಾಸ್ನಾಗಿನ್ನು ಅಂದ್ರೆ ಒರಿಜಿನಲ್ ಟ್ಯೂಬ್ಲೈಟ್ ಗಾಡಿ ಮ್ಯಾಲಿನ್ನು ಅವಲ್ಲ ಗಾಡಿ ಮ್ಯಾಲಿನ ಒರಿಜಿನಲ್ ಟ್ಯೂಬ್ಲೈಟ್ ನಿಮ್ಮ ಮನೆಯಾಗಿಂದ ತಗೋರಿ ಹೋಗಲಿ ಕ್ಲಾಸ್ನಾಗಿಂದ ತಗೋರಿ ಬಟ್ ಒರಿಜಿನಲ್ ಟ್ಯೂಬ್ಲೈಟ್ ಈಗ ಒಂದು ಎಕ್ಸಾಂಪಲ್ ತೊಗೊಂತೀನಿ ನಾನು ಇಫ್ ದಿಸ್ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ 9 × 10⁶ ಜೋಲ್ ಇಫ್ ದಿಸ್ ಈಸ್ ಸಪ್ಲೈಡ್ ಟು ಅ ಟ್ಯೂಬ್ಲೈಟ್ ದೆನ್ ಫಾರ್ ಹೌ ಮಚ್ ಟೈಮ್ ಇಟ್ ವಿಲ್ ಬರ್ನ್ ಅಂದರೆ ಇಟ್ ವಿಲ್ ಈಗ ಲೈಕ್ ಫಾರ್ ಅ ಟ್ಯೂಬ್ಲೈಟ್ ಟು ಬರ್ನ್ ಟ್ಯೂಬ್ಲೈಟ್ ನೀಡ್ಸ್ ವಾಟ್ ಇಲೆಕ್ಟ್ರಿಕಲ್ ಎನರ್ಜಿ ದ್ಯಾಟ್ ಟ್ಯೂಬ್ಲೈಟ್ ಕನ್ವರ್ಟ್ಸ್ ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ಈಗ ನಾವೇನು ಮಾಡೋಣ ಲೆಟ್ ಅಸ್ ಸಪ್ಲೈ ದ್ಯಾಟ್ ಟ್ಯೂಬ್ಲೈಟ್ ವಿತ್ 9 × 10⁶ ಜೋಲ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಸೊ ಈಗ ಜನರಲಿ ಆ ಟ್ಯೂಬ್ಲೈಟ್ ಹ್ಯಾಸ್ ಅ ಪವರ್ ಆಫ್ 40 W ಸೊ ವಾಟ್ ಯು ಮೀನ್ ಬೈ 40 W ಈಗ ಲೈಕ್ ನಿಮಗೆ ಬಲ್ಬ್ ತರಕ್ಕೆ ಹೋಗಿದ್ರು ನೀವು ಯಾವಾಗ ಅಂಗಡಿಗೆ ಒಂದು ಯಾವುದಾದ್ರೂ ಬಲ್ಬ್ ಕೊಡ್ರಿ ಅಂದ್ಕೊಳ್ಳಿ ಎಷ್ಟ್ರದ್ದು ಕೊಡಲಿ ಅಂತ ಕೇಳ್ತಾರೆ ಅವ್ರು ಚಲೋದು ನೋಡ್ಕೊಡ್ರಿ ನೀವು ಹಂಗೆ ಅನ್ನಕ್ಕೆ ಬರೋಂಗಿಲ್ಲ ಎಷ್ಟು ವ್ಯಾಟದ್ದು ಅಂತ ಕೇಳ್ತಾರೆ ಅವ್ರು 5 W ಬೇಕು ಈಗ ಎಲ್ ಇ ಡಿ ಆದರೆ 5 W ಬೇಕು 7 W ಬೇಕು 12 W ಬೇಕು ಸಿಮಿಲರ್ಲಿ ಸೊ ಈಗ ಓಲ್ಡ್ ಟೈಪ್ ಆಫ್ ಟ್ಯೂಬ್ಲೈಟ್ ಏನಿದ್ವಲ್ಲ ಅದ್ರದ್ದು ಪವರ್ 40 W ಇರ್ತಿತ್ತು ಹೌದಾ 40 W ಮೀನಿಂಗ್ ಏನಂದ್ರೆ ಆ ಟ್ಯೂಬ್ಲೈಟಿಗೆ 1 ಸೆಕೆಂಡಿಗೆ 40 J ಎನರ್ಜಿ ಬೇಕು ಟು ಕನ್ವರ್ಟ್ ದ್ಯಾಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ಇಟ್ ಕನ್ಸ್ಯೂಮ್ಸ್ 40 J ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಪರ್ ಸೆಕೆಂಡ್ 40 W ಮೀನ್ಸ್ ದ ಟ್ಯೂಬ್ಲೈಟ್ ಕನ್ಸ್ಯೂಮ್ಸ್ 40 J ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಪರ್ ಸೆಕೆಂಡ್ ಸೊ ಈಗ ನಾನು ಈಗೇನು ಮಾಡ್ತೀನಿ ಅಂದರೆ ಹಿಂಗೆ ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಗೊತ್ತೈತೆ ನಿಮಗೆ 40 J ಎಲೆಕ್ಟ್ರಿಕಲ್ ಎನರ್ಜಿ ಎಷ್ಟು ಸೆಕೆಂಡ್ಸಿಗೆ ಬೇಕಾಗ್ತೈತಿ ಎಷ್ಟು ಸೆಕೆಂಡ್ನೊಳಗೆ ಬೇಕಾಗ್ತೈತಿ 1 ಸೆಕೆಂಡಿಗೆ ಹಂಗಾರೆ ನಾವು ಅದರ್ ಟ್ಯೂಬ್ಲೈಟಿಗೆ 9 × 10⁶ ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈ ಮಾಡಿದರೆ ಎಷ್ಟು ಸೆಕೆಂಡ್ಸ್ ತನಕ ನಾವು ಆ ಟ್ಯೂಬ್ಲೈಟನ್ನು ಯೂಸ್ ಮಾಡಬಹುದು ಇದನ್ನೊಂದು ಕ್ಯಾಲ್ಕುಲೇಷನ್ ಮಾಡೋಣ ಅಂದರೆ ನಾನು ಇನ್ನೊಮ್ಮೆ ಹೇಳಾಗ್ತೀನಿ ವಿ ಜಸ್ಟ್ ಕ್ಯಾಲ್ಕುಲೇಟೆಡ್ ಹೌ ಮಚ್ ಎಲೆಕ್ಟ್ರಿಕಲ್ ಎನರ್ಜಿ ಅಥವಾ ಹೌ ಮಚ್ ಎನರ್ಜಿ ಡು ವಿ ಗೆಟ್ ವೆನ್ 1 kg ಮಾಸ್ ಈಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಎನರ್ಜಿ ಎಷ್ಟದು ಇಷ್ಟು ಸೊ ಇದು ಎಷ್ಟು ದೊಡ್ಡದೊಂದು ಎನರ್ಜಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಾಕತ್ತೀನಿ ಅದಕ್ಕೆ ನಾನು ಏನು ಮಾಡ್ತೀನಿ ಈಗ ಆ ಟ್ಯೂಬ್ಲೈಟಿಗೆ 9 × 10⁶ ಜೋಲ್ ಎಲೆಕ್ಟ್ರಿಕಲ್ ಎನರ್ಜಿ ಕೊಟ್ಟರೆ ಎಷ್ಟೊತ್ತು ತನಕ ಅದು ಆ ಎನರ್ಜಿನ ಯೂಸ್ ಮಾಡ್ಕೊತೈತಿ ಅಂದರೆ ಎಷ್ಟೊ ತನಕ ನಾವು ಆ ಟ್ಯೂಬ್ಲೈಟ್ ಹಚ್ಬೋದು 1 ದಿವ್ಸ ತನಕ ಹಚ್ಬೋದು 2 ದಿವ್ಸ ತನಕ ಹಚ್ಬೋದು ಈ ಎನರ್ಜಿದಿಂದ ಎಷ್ಟೊ ತನಕ ಅದು ಟ್ಯೂಬ್ಲೈಟ್ ಹಂಗೆ ಉರಿತಿರ್ತೈತಿ ಉರಿತಿರ್ತಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ ಸೊ ಈಗ ಇದನ್ನ ರೇಷಿಯೋ ಪ್ರಪೋರ್ಷನ್ ಮಾಡಿದ್ರೆ ನಾವು ಹಿಂಗೆ ಮಲ್ಟಿಪ್ಲೈ ಆಗುತ್ತೆ ಸಾಲ ಕಲಿಸಿರ್ತಾರೆ ಅಯ್ಯೋ ಇದು ಹಾಂ ಸೊ ಇವೆರಡು ಮಲ್ಟಿಪ್ಲೈ ಆಗ್ತಾವೆ ಸೊ ಈಗ ನಿಮಗೆ ಎಷ್ಟು ಟೈಮ್ ತನಕ ಇದನ್ನು ಯೂಸ್ ಮಾಡ್ಬೋದು ಎಷ್ಟು ಸೆಕೆಂಡ್ಸ್ ತನಕ ನೀವು ಇದನ್ನು ಯೂಸ್ ಮಾಡಬಹುದು ಅಂತ ಗೊತ್ತಾಗಬೇಕಂದ್ರೆ ಹೌ ಮೆನಿ ಸೆಕೆಂಡ್ಸ್ ವಿ ಕ್ಯಾನ್ ಯೂಸ್ ದ ಟ್ಯೂಬ್ಲೈಟ್ ಈಸ್ ಈಕ್ವಲ್ಸ್ ಟು ಅಲ್ಲೇ ಕ್ಯಾಲ್ಕುಲೇಷನ್ ನಾವು ಮಾಡಿದರೆ ಆ ರೇಷಿಯೋ ಪ್ರಪೋರ್ಷನ್ ಪ್ರಕಾರ 9 × 10⁶ ÷ 40
ಸೊ ಐ ವಿಲ್ ರೈಟ್ 40 ಆಸ್ 4 × 10⁻¹. ಆಮೇಲೆ ಇದು 9 ಐತಲ್ಲ ಅದನ್ನು ಅಪ್ರಾಕ್ಸಿಮೇಟ್ ನಾನು ಐ ವಿಲ್ ಟೇಕ್ ಇಟ್ ಆಸ್ 8 ಬಿಕಾಸ್ ನಮಗೆ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಕ್ಕರೆ ಸಾಕೀಗ 100% ಪರ್ಫೆಕ್ಟ್ ಅಂತಲ್ಲ. ಸೊ 4 1s ಫೋರ್ ಟೂಸ ಇದನ್ನು 10⁻¹ ಹೋಗಿ ಇಲ್ಲ 10⁻¹ ಆತ. ದಟ್ ಮೀನ್ಸ್ ವಿ ಕ್ಯಾನ್ ಯೂಸ್ ದ್ಯಾಟ್ ಟ್ಯೂಬ್ ಲೈಟ್ ಫಾರ್ 2 × 10⁻¹ ಸೆಕೆಂಡ್ಸ್. ಇಷ್ಟು ಸೆಕೆಂಡ್ಸ್ ತನಕ ಉರಿತಿತ್ತು ಟ್ಯೂಬ್ ಲೈಟ್ ಯೂಸಿಂಗ್ ದ್ಯಾಟ್ 9 × 10⁻⁶ ಜೋಲ್ ಆಫ್ ಎನರ್ಜಿ. ಸೊ ಸೆಕೆಂಡ್ಸ್ನೊಳಗೆ ಬೇಡಪ್ಪ, ನಾವೀಗ ಇದನ್ನು ಮಿನಿಟ್ಸ್ನೊಳಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಮಿನಿಟ್ಸ್ನೊಳಗೆ ಕನ್ವರ್ಟ್ ಮಾಡೋದು ಹೆಂಗಂದ್ರೆ ಈಗ 2 × 10⁻¹ ಹೌದಾ ಡಿವೈಡೆಡ್ ಬೈ ಈ ಇಷ್ಟು ಸೆಕೆಂಡ್ಸ್ ಅಂದರೆ ಮಿನಿಟ್ಸಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ, ವಿಲ್ ಡಿವೈಡೆಡ್ ಬೈ 60. ಸೊ 60 ಡಿವೈಡ್ ಮಾಡಿದಾಗ ಇದೊಂದು 0 ಹೋಗಿ ವಿಲ್ ಮೇಕ್ ಇಟ್ 10⁻¹⁴. ಸೊ 2 1s 2 3s. ಸೊ ಮತ್ತೆ ನಾ ಅಪ್ರಾಕ್ಸಿಮೇಷನ್ ಮಾಡ್ಕೊಂಡಿದ್ದು 1/3 ವಿಲ್ ಬಿ ಸಮ್ವೇರ್ 0.3 ಬರ್ತೈತಿ ಅದು. ಸೊ 0.3 ಅಂದರೆ ನಾವು ಅದನ್ನು 3 × ಹಿಂಗೆ ಬರ್ಕೊಂಬಿಡೋಣ. 0.3 ಇದ್ದಿದ್ದು 3.3 ಕಂಟಿನ್ಯೂ ಆಗುತ್ತೆ ನಮಗೆ, ಅದು ಬೇಡ. 3 × 10⁻¹⁴ ಇದ್ದು 13 ಮಾಡ್ತೀನಿ. ಸೊ 3 × 10⁻¹³ ಮಿನಿಟ್ಸ್ ತನಕ ಆ ಟ್ಯೂಬ್ ಲೈಟ್ ಯೂಸ್ ಮಾಡ್ಬೋದು. ಮಿನಿಟ್ಸ್ನಾಗ ಬಾಡ್ತಾರೆ ಸರ್, ಸ್ವಲ್ಪ ಅವರ್ಸ್ನೊಳಗೆ ಕನ್ವರ್ಟ್ ಮಾಡಿ ನೋಡೋಣ. ಸೊ ಅವರ್ಸ್ನೊಳಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ ದೆನ್ ಈ ಮಿನಿಟ್ಸನ್ನು ವಿನಿಟು ಡಿವೈಡೆಡ್ ಬೈ 24 ಅಂದರೆ ಅಷ್ಟು ಅವರ್ಸ್. ಓಕೆ ಸಾರಿ, ಆ್ಯಕ್ಚುಲಿ ಮಿನಿಟ್ಸ್ನೊಳಗೆ ಬಂದಿತ್ತಲ್ಲ, ವಿನಿಟು ಅಗೇನ್ ಡಿವೈಡೆಡ್ ಬೈ 60 ಟು ಗೆಟ್ ಇಟ್ ಇನ್ ಟು ಅವರ್ಸ್. ಏನಾಗುತ್ತೆ ನನ್ನ ತಲೆಗೆ, ಹಾಂ 3 1s 3 2s 20, 1 / 20 ಇದು 0.05 ಬರ್ತೈತೆ, ಬಿಕಾಸ್ 1/2 ಇಸ್ 0.5. 0.05 × 10⁻³ ಅಂದರೆ ವಿಲ್ ಮೇಕ್ ಇಟ್ 5 × 10⁻¹⁰ ಅವರ್ಸ್ ಯೂಸ್ ಮಾಡ್ಬೋದು ನೀವು. ಈಗ ಇದನ್ನು ನಾವು ಡೇಸಿಗೆ ಕನ್ವರ್ಟ್ ಮಾಡೋಣ. ಸೊ ಡೇಸಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ, 5 × 10⁻¹⁰ ಡಿವೈಡೆಡ್ ಬೈ 1 ಡೇ ಅಂದರೆ ಎಷ್ಟು ಅವರ್ಸ್, 24. ಸೊ 24 ಅಪ್ರಾಕ್ಸಿಮೇಟ್ ಐ ವಿಲ್ ಟೇಕ್ ಇಟ್ ಆಸ್ 25. ಸೊ 25 ತೊಗೊಂಬಿಟ್ರೆ ಈಗ ಡೇಸ್ನೊಳಗೆ ಬರ್ತೈತಿ ಎಷ್ಟು ದಿವಸ ಆ ಟ್ಯೂಬ್ ಲೈಟ್ ಯೂಸ್ ಮಾಡ್ಬೋದು ನಾವು ಅಂಥೇಳಿ. ಸೊ 5 1s 5 5s. ಸೊ 1/5 0.2. ಸೊ ಯು ಲೈಟ್ ಇಟ್ ಆಸ್ 2 × 10⁻¹⁰ ಯೂಸ್ ಮಾಡ್ಬೋದು ಅಂತ ಟ್ಯೂಬ್ ಲೈಟನ್ನು. 9 × 10⁻¹⁶ ಜೋಲ್ ನೀವು ಎನರ್ಜಿ ಕೊಟ್ಟರೆ ಆ ಟ್ಯೂಬ್ ಲೈಟನ್ನು ಇಷ್ಟು ದಿವಸ ಯೂಸ್ ಮಾಡ್ಬೋದು. ಈ ಹಂಗಾರೆ ಇದನ್ನು ಒಂದು ಕೆಲಸ ಮಾಡೋಣ, ನಾವು ಇಯರ್ಸಿಗೆ ಕನ್ವರ್ಟ್ ಮಾಡೋಣ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, 2 × 10⁻¹⁰ ಡಿವೈಡ್ ಬೈ 1 ವರ್ಷದೊಳಗೆ ಎಷ್ಟು ಡೇಸ್ ಇರ್ತಾವೆ, 365. ಸೊ ಅಪ್ರಾಕ್ಸಿಮೇಟ್ ಇದು ಅಪ್ರಾಕ್ಸಿಮೇಟೇ ಮಾಡಾಕತ್ತೀವಿ ನಾವು, ಅಪ್ರಾಕ್ಸಿಮೇಟ್ ಐ ವಿಲ್ ಟೇಕ್ ಇಟ್ ಆಸ್ 400 ಅಂದರೆ 1 ವರ್ಷದಾಗ 400 ದಿವಸ ಅಂದರೆ ಇನ್ನೂ ನಮಗೆ ವ್ಯಾಲ್ಯೂ ಆ್ಯಕ್ಚುಲಿ ಎಷ್ಟು ಬರ್ಬೇಕು ಅದಕ್ಕಿಂತ ಕಡಿಮೆನೇ ಬರ್ತೈತಿ ಅದು. ಸೊ ಅದರೊಳಗೆ ನಾನು ಏನು ಮಾಡ್ತೀನಿ, 2 0s ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡು ವಿಲ್ ಮೇಕ್ ಇಟ್ 8. ಸೊ 2 1s 2 2s 1/2. ಸೊ 0.5 ಆನ್ಸರ್ ಬಂತು. ಸೊ ಅವಾಗ ಆನ್ಸರ್ ಏನು ಬಂತು, 0.5 × 10⁸ ಅಂದರೆ ವಿಲ್ ಲೆಟ್ ಇಟ್ ಆಸ್ 5 × 10⁻¹⁷. ಸೊ 10⁻¹⁷ ಅಂದರೆ 5 6 7 ಇಯರ್ಸ್. ಸೊ ಯೂಸಿಂಗ್ ದ್ಯಾಟ್ 9 × 10⁻¹⁶ ಜೋಲ್ಸ್ ಆಫ್ ಎನರ್ಜಿ, ದಿಸ್ ಈಸ್ ದ್ಯಾಟ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ, ಯೂಸಿಂಗ್ ವಿಚ್ ಅ 40 W ಟ್ಯೂಬ್ ಲೈಟ್ ಕ್ಯಾನ್ ಬರ್ನ್ ಫಾರ್ 5 × 10⁻¹⁷ ಇಯರ್ಸ್. ಅಂದ್ರೆ ಇದನ್ನು ಹೆಂಗೆ ಆತ ಗೊತ್ತೀನಿ, ಈಗ ಇಲ್ಲಿ ಇಲ್ಲಿಂದ ಬಂದ್ರಿ ಸಾಲಾಗಿ ಹೇಳ್ತಾರೆ ನೋಡ್ರಿ, ಯೂನಿಟ್ಸ್ ಟೆನ್ಸ್ ಹಂಡ್ರೆಡ್ಸ್ 1000 10000 lakh 10 lakh crore 5 crore ಇಯರ್ಸ್ ತನಕ ಆ ಟ್ಯೂಬ್ ಲೈಟ್ ಬರ್ನ್ ಆಗ್ತೈತಿ. ಅಂದ್ರೆ ವೆನ್ ನಾ ಏನು ಹಾಕತ್ತೀನಿ ಗೊತ್ತೇನ, ಯಾವಾಗ 1 kg ಅಷ್ಟು ಮಾಸು ಕಂಪ್ಲೀಟ್ಲಿ ಒಂದು ಆಟಮ್ ನ್ಯೂಕ್ಲಿಯಸ್ ಇರಲಾರ್ದಂಗೆ ಎನರ್ಜಿಗೆ ಕನ್ವರ್ಟ್ ಆಗ್ತೈತಲ್ಲ, ಆ ವ್ಯಾಲ್ಯೂ ಎಷ್ಟು ಅದು, 9 × 10⁻¹⁶ ಜೋಲ್. ದಿಸ್ ಈಸ್ ಟೂ ಮಚ್ ಆಫ್ ಎನರ್ಜಿ. ಅದಕ್ಕೆ ಎಷ್ಟು ಎನರ್ಜಿ ಇದು ಅಂದರೆ, ಇಂಥದ್ದೊಂದು 2-3 kg ಅಷ್ಟು ನೀವು ಸಡನ್ನಾಗಿ ಒಮ್ಮೆ ಒಂದು ಜಗದೊಳಗೆ 2-3 kg ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಬಿಟ್ರಿ ಅಂದರೆ ಒಂದು ಹ್ಯೂಜ್ ಬ್ಲಾಸ್ಟ್ ಆಗಿ ಲೈಕ್ ಎಂಟೈರ್ ಗದಗ್ ಡಿಸ್ಟ್ರಿಕ್ಟು ಅಥವಾ ಔಟ್ಸೈಡ್ ದಾಟ್ ಪೂರ್ತಿ ಬರ್ನಾಗಿ ಹೋಗ್ತೈತಿ.
ಇಂಥದ್ದೊಂದಿಷ್ಟು ಕೆ ಜಿ ಗಟ್ಟಲೆ ಬಾಂಬ್ ತೊಗೊಂಡು ಹೋಗಿ ಅಮೆರಿಕದವರು ಜಪಾನ್ ಮೇಲೆ ಹಿರೋಶಿಮಾ ಆ್ಯಂಡ್ ನಾಗಸಾಕಿ ಮೇಲೆ ಡ್ರಾಪ್ ಮಾಡಿದ್ರು ನ್ಯೂಕ್ಲಿಯರ್ ಬಾಂಬ್. ಆ ನ್ಯೂಕ್ಲಿಯರ್ ಬಾಂಬ್ದು ಟೆಕ್ನಾಲಜಿ ಹಿಂಗಿರ್ತೈತಿ ಅಂದರೆ ಇಟ್ ಕನ್ವರ್ಟ್ಸ್ ದ ಮಾಸ್ ಕಂಪ್ಲೀಟ್ಲಿ ಇನ್ ಟು ಎನರ್ಜಿ, ನಾಟ್ ಲೈಕ್ ಬರ್ನಿಂಗ್ ಅ ವುಡ್, ನಾಟ್ ಲೈಕ್ ಕನ್ಸ್ಯೂಮಿಂಗ್ ಅ ಪೆಟ್ರೋಲ್, ಕನ್ಸಂಪ್ಷನ್ ಆಫ್ ಪೆಟ್ರೋಲ್ ಇನ್ ಅ ಬೈಕ್. ಕಂಪ್ಲೀಟ್ ಕನ್ವರ್ಷನ್ ಆಫ್ ಮಾಸ್ ಇನ್ ಟು ಎನರ್ಜಿ ಇರ್ತೈತಿ. ಸೊ ದಿಸ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದ ಫಾರ್ಮುಲಾ ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ದಿಸ್ ಫಾರ್ಮುಲಾ ಮಸ್ಟ್ ಬಿ ಯೂಸ್ಡ್ ಓನ್ಲಿ ಒನ್ ಮಾಸ್ ಈಸ್ ಕಂಪ್ಲೀಟ್ಲಿ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಒಂದು ಐಡಿಯಾ ಬಂತು ಈಗ ಮಾಸ್ ಎನರ್ಜಿ ರಿಲೇಷನ್. ಸೊ ಐನ್ಸ್ಟೀನ್ ಏನು ಹೇಳ್ತಾನಂದ್ರೆ ಮಾಸನ್ನು ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು, ಬೇಕಂದ್ರೆ ಆ ಎನರ್ಜಿದನ್ನು ವಾಪಸ್ ಮಾಸಾಗಿ ಕನ್ವರ್ಟ್ ಮಾಡ್ಬೋದು. ಇದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್, ಎನರ್ಜಿನ ವಾಪಸ್ ಮಾಸಾಗಿ ಕನ್ವರ್ಟ್ ಮಾಡೋದು ಅಂದ್ರೆ ಹೆಂಗೆ ಗೊತ್ತನ ನೋಡ್ರಿ, ನನ್ನ ಕೈಯಾಗ ಈಗ ಈ ಲೈಟ್ ಬೀಳಾಕತ್ತೈತೆ ಹೌದಾ. ಸೊ ಈ ಲೈಟ್ನಿಂದ ನಾನು ಒಂದು ಮಾಸ್ ಮಾಡಿಬಿಡೋದು ಲೈಟ್ನಿಂದ. ಲೈಟ್ ಈಸ್ ಎನರ್ಜಿ, ಮೊಬೈಲ್ ಈಸ್ ಮಾಸ್. ಸೊ ಹಿಂಗೆ ಹಿಡ್ಕೊಂಡು ಲೈಟಿಂದ ಒಂದು ಮ್ಯಾಜಿಕ್ ಮಾಡಿಲ್ಲ, ಏನು ಮ್ಯಾಜಿಕ್ ಮಾಡಿಲ್ಲ, ಲೈಟ್ನಿಂದ ಮಾಸ್ ಮಾಡ್ಬೋದು ಅಂತ ನಾವು ಎನರ್ಜಿಯಿಂದ ಮಾಸ್ ತರಿಸ್ಬಹುದು. ಇದು ರಿಯಲ್ ಲೈಫ್ನೊಳಗೆ ನಮ್ಗೆ ಎಕ್ಸಾಂಪಲ್ಸ್ ಹಂಗೆ ಸಿಗಂಗಿಲ್ಲ, ಬಟ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಲೆವೆಲ್ನೊಳಗೆ ವೆನ್ ಇಟ್ ಕಮ್ಸ್ ಟು ಎಲೆಕ್ಟ್ರಾನ್ ಪ್ರೋಟಾನ್ ಈ ಲೆವೆಲ್ನೊಳಗೆ ಹೋದರೆ ದಿರ್ ಆರ್ ಸಮ್ ಇನ್ಸ್ಟನ್ಸಸ್, ದಿರ್ ಆರ್ ಸಮ್ ಎಕ್ಸಾಂಪಲ್ಸ್ ವೇರ್ ಎನರ್ಜಿ ಈಸ್ ಕನ್ವರ್ಟೆಡ್ ಬ್ಯಾಕ್ ಟು ಮಾಸ್. ಕನ್ವರ್ಟಿಂಗ್ ಮಾಸ್ ಇನ್ ಟು ಎನರ್ಜಿ ಕಂಪ್ಲೀಟ್ಲಿ ಆಗ್ತೈತಿ ಸಮ್ ರಿಯಾಕ್ಷನ್ಸ್ನೊಳಗೆ, ಫ್ಯೂಷನ್ ಫಿಷನ್. ಈಗ ನಾನು ಇನ್ನೊಮ್ಮೆ ಹೇಳಾಗತ್ತೀನಿ, ಕಟ್ಗೆ ತೊಗೊಂಡು ಬೆಂಕಿ ಹಚ್ಚಿದ್ರೆ ಪೂರ್ತಿ ಅದು ಮಾಸ್ ಇದ್ದಿದ್ದು ಪೂರ್ತಿ ಎನರ್ಜಿ ಆಗಂಗಿಲ್ಲ. ಇವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆಗ್ಬೇಕು, ಫ್ಯೂಷನ್ ರಿಯಾಕ್ಷನ್, ಫಿಷನ್ ರಿಯಾಕ್ಷನ್, ಇಂಥವು. ಸಮಟೈಮ್ಸ್ ಈಗ ರೇಡಿಯೋ ಆಕ್ಟಿವಿಟಿ ಆ ಟಾಪಿಕ್ ತೆಗೆದ ರೇಡಿಯೋ ಆಕ್ಟಿವಿಟಿ ಅಂಥ ಒಂದಿಷ್ಟು ವೆರಿ ಸ್ಪೆಷಲ್ ಎಕ್ಸಾಂಪಲ್ಸ್ನೊಳಗೆ ಅಷ್ಟೇ ವೆನ್ ಎವರ್ ಮಾಸ್ ಗೆಟ್ಸ್ ಕನ್ವರ್ಟೆಡ್ ಇಟ್ ಕಂಪ್ಲೀಟ್ಲಿ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಓನ್ಲಿ ವೆನ್ ದ್ಯಾಟ್ ಹ್ಯಾಪನ್ಸ್ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ಇ ಈಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್. ಓಕೆ, ಇದು ಅರ್ಥ ಆಗಿತ್ತು ಒಂದು ಲೆವೆಲಿಗೆ ಅಂತ ಅಂದ್ಕೊಂಡು ನಾನು. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ನಾವು ಅಂದರೆ, ಸೊ ಅದು ಫಾರ್ಮುಲಾ ಇ ಈಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್ ಬಗ್ಗೆ ಇಲ್ಲಿ ನಿಮ್ಗೆ ಏನು ಕೊಟ್ಟಾರ ಅಂತ ನೋಡೋಣ. ಇದನ್ನು ಅರ್ಥ ಮಾಡ್ಸೋಕೆ ಒಂದು ಸ್ವಲ್ಪ ಟೈಮ್ ಹಿಡಿತು ಟಾಪಿಕ್ ಮತ್ತು ಆ ಸಿಲೆಬಸ್ನೊಳಗೆ ಏನೇನು ಚೇಂಜಸ್ ಮಾಡ್ಯಾರ ಅದನ್ನು ಇಲ್ಲಿ ನೋಡೋಣ. ಈಗ ಇನ್ ಕ್ಲಾಸಿಕಲ್ ಫಿಸಿಕ್ಸ್ ಮಾಸ್ ಆ್ಯಂಡ್ ಎನರ್ಜಿ ವೇರ್ ಕನ್ಸಿಡರ್ಡ್ ಟು ಬಿ ಟೂ ಸಪರೇಟ್ ಎಂಟಿಟೀಸ್. ಅಂದರೆ ಮೊದಲು ಐನ್ಸ್ಟೀನ್ ಬರೋ ತನಕ ಮಾಸಿಗೆ ಎನರ್ಜಿ ಎರಡು ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿದ್ರು. ಇನ್ 1905 ಐನ್ಸ್ಟೀನ್ ಎಸ್ಟಾಬ್ಲಿಷ್ಡ್ ಫ್ರಾಮ್ ಹಿಸ್ ಥಿಯರಿ ಆಫ್ ರಿಲೇಟಿವಿಟಿ. ಆ ಥಿಯರಿ ಆಫ್ ರಿಲೇಟಿವಿಟಿ ಒಳಗಿಂದ ಒಂದು ಪಾರ್ಟ್ ಇದು, ದಟ್ ಮಾಸ್ ಆ್ಯಂಡ್ ಎನರ್ಜಿ ಆರ್ ಈಕ್ವಿವೆಲೆಂಟ್. ಸೊ ವಾಟ್ ಡು ವಿ ಮೀನ್ ಬೈ ಮಾಸ್ ಆ್ಯಂಡ್ ಎನರ್ಜಿ ಆರ್ ಈಕ್ವಿವೆಲೆಂಟ್? ಮಾಸ್ ಈಸ್ ಕನ್ವರ್ಟೆಡ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಎನರ್ಜಿ ಆ್ಯಂಡ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಟು ಮಾಸ್ ಕಂಪ್ಲೀಟ್ಲಿ. ದ ಎನರ್ಜಿ ಈಕ್ವಿವೆಲೆಂಟ್ ಆಫ್ ಮಾಸ್ ಎಮ್ ಈಸ್ ಗಿವನ್ ಬೈ ದ ಫಾರ್ಮುಲಾ ಇ ಈಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್, ವೇರ್ ಸಿ ಈಸ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ದಿಸ್ ಈಕ್ವೇಷನ್ ಈಸ್ ಕಾಲ್ಡ್ ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್. ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಎನರ್ಜಿ ಆ್ಯಂಡ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಮಾಸ್. ದ ಫ್ಯಾಕ್ಟರ್ ಸಿ ಸ್ಕ್ವೇರ್ ಅಪಿಯರ್ಸ್ ಆ್ಯಸ್ ದ ಕನ್ವರ್ಷನ್ ಫ್ಯಾಕ್ಟರ್ ಬಿಟ್ವೀನ್ ಮಾಸ್ ಆ್ಯಂಡ್ ಎನರ್ಜಿ. ಮಾಸನ್ನು ಎನರ್ಜಿ ಅಥವಾ ಎನರ್ಜಿನ ವಾಪಸ್ ಮಾಸ್ ಮಾಡಿದಾಗ ಎಷ್ಟು ಅದು ಕನ್ವರ್ಷನ್ ಆಗ್ತೈತಿ ಅಂತನ್ನೋದು ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ಆ ಸಿ ಸ್ಕ್ವೇರ್ ಅನ್ನೋದು ಅದು ಕನ್ವರ್ಷನ್ ಫ್ಯಾಕ್ಟರ್. ಕನ್ವರ್ಷನ್ ಫ್ಯಾಕ್ಟರ್ ಅಂದರೆ ಆ ಫಾರ್ಮುಲಾದಾಗ ಎಷ್ಟು ಎನರ್ಜಿ ಇದ್ದದ ಅದು ಇಷ್ಟು ಇಷ್ಟು ಎನರ್ಜಿ ಇದ್ದರೆ ಅದನ್ನು ಮಾಸ್ ಮಾಡಿದರೆ ಎಷ್ಟು ಆಗ್ತೈತೆ ಮಾಸ್, ಅಥವಾ ಇಷ್ಟು ಮಾಸ್ ಇದ್ದರೆ ಅದು ಎನರ್ಜಿ ಆದಾಗ ಎಷ್ಟು ಎನರ್ಜಿ ಆಗ್ತೈತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್ ಮಾಸ್ ಆ್ಯಂಡ್ ಎನರ್ಜಿ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಟೂ ಫಾರ್ಮ್ಸ್ ಆಫ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ. ಈಗ ಲೈಕ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹಿಂಗೆ ಅಂತಿರ್ತಾರೆ ನೋಡ್ರಿ. ಆಮೇಲೆ ಪರ್ಟಿಕ್ಯುಲರ್ಲಿ ಪಿ ಯು ಸಿ ಫಸ್ಟ್ ಇಯರ್ನೊಳಗೆ ವಿ ಹ್ಯಾವ್ ಲರ್ನ್ಡ್ ವಾಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಎನಿಥಿಂಗ್ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಅ ನ್ಯೂಮರಿಕಲ್ ವ್ಯಾಲ್ಯೂ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ನಾವು ಅಥವಾ ಐನ್ಸ್ಟೀನ್ ಬರೋ ತನಕ ಏನು ಅಂದ್ಕೊಂಡಿದ್ರು ಅಂದರೆ ಮಾಸ್ ಈಸ್ ಅ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಎನರ್ಜಿ ಈಸ್ ಅ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟಿ ಅಂತ ಅಂದ್ಕೊಂಡಿದ್ರು. ಬಟ್ ಈ ಒಂದು ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್ ಟಾಪಿಕ್ ಬಂದಮೇಲೆ ವಾಟ್ ದೇ ಆರ್ ಟ್ರಾಯಿಂಗ್ ಟು ಸೇ ಈಸ್ ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ ಮಾಸ್ ಆ್ಯಂಡ್ ಎನರ್ಜಿ ಆರ್ ಟೂ ಫಾರ್ಮ್ಸ್, ಬೇರೆ ಬೇರೆ ರೂಪಗಳು. ಒಂದು ಫಿಸಿಕಲ್ ಕ್ವಾಂಟಿಟಿ ಇದು ಎರಡು ಬೇರೆ ಬೇರೆ ರೂಪ. ಮಾಸ ಎನರ್ಜಿ ಆಗ್ತೈತಿ, ಎನರ್ಜಿನ ವಾಪಸ್ ಮಾಸ್ ಆಗ್ತೈತಿ. ಸೊ ಇದನ್ನ ನಾವು ಈ ಯೂನಿವರ್ಸ್ ಹೆಂಗೆ ಫಾರ್ಮ್ ಆಗಿರಬಹುದು. ಆ್ಯಕ್ಚುಲಿ ಫಸ್ಟಿಗೆ ಏನು ಹೇಳ್ತಾರೆ ಅಂದ್ರೆ ದೇರ್ ವಾಸ್ ನಥಿಂಗ್ ಇನ್ ದ ಯೂನಿವರ್ಸ್. ಅವು ಬೇರೆ ಬೇರೆ ಥಿಯರಿ ಅದಾವೆ,
ಬೇರೆ ಬೇರೆ ಥಿಯರಿ ಪ್ರಕಾರ. ಸೊ ಸಮ್ ಕೈಂಡ್ ಆಫ್ ಎನರ್ಜಿ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆ ಎನರ್ಜಿ ಅದರಿಂದ ಮಾಸ್ ಬಂತು. ಫಸ್ಟಿಗೆ ಎವ್ರಿಥಿಂಗ್ ವಾಸ್, ಇದನ್ನು ಸದ್ಗುರು ವೇ ಒಳಗೆ ನಾವು ಹೇಳೋದಾದ್ರೆ ಅವರು ಹೇಳಿದ ಪ್ರಕಾರ, ಅವ್ರ ಕತೆ ಚೆಂದ ಹೇಳೋಕ್ಕಾಗಿಲ್ಲ. ಸೊ ಅವ್ರು ಹೇಳೋದ ಪ್ರಕಾರ ಇನಿಷಿಯಲಿ ಎವ್ರಿಥಿಂಗ್ ವಾಸ್ ಶಿವ. ಶಿವ ಮೀನ್ಸ್ ದ್ಯಾಟ್ ವಿಚ್ ಈಸ್ ನಾಟ್, ಅಂದರೆ ದ್ಯಾಟ್ ವಿಚ್ ಈಸ್ ನಾಟ್ ಮ್ಯಾಟರ್. ಮಾಸ್ ಮ್ಯಾಟರ್ ಏನೂ ಇರಲಿಲ್ಲ ಫಸ್ಟಿಗೆ. ಸೊ ಅದ್ರ ಸುತ್ತಲ ಒಂದು ಎನರ್ಜಿ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಎನರ್ಜಿ ಬಂತು ಶಿವ ಸುತ್ತಲ, ಶಕ್ತಿ ಅಂದರೆ ಶಿವನ ಹೆಂಡತಿ ಪಾರ್ವತಿ, ಶಿ ಈಸ್ ಕನ್ಸಿಡರ್ಡ್ ಆ್ಯಸ್ ಶಕ್ತಿ. ಸೊ ಶಕ್ತಿ ಅವ್ರ ಎನರ್ಜಿದಿಂದ, ವೆನ್ ದೆರ್ ವಾಸ್ ನಥಿಂಗ್, ಆ ಎನರ್ಜಿದಿಂದ ಆ ನಥಿಂಗ್ನೆಸ್ನೊಳಗೆ ಸಮಥಿಂಗ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಬಿಕಾಸ್ ಆಫ್ ದಟ್ ಎನರ್ಜಿ ಇಟ್ ವಾಸ್ ಇಟ್ ಸ್ಟಾರ್ಟೆಡ್ ಟು ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಮ್ಯಾಟರ್ ಆರ್ ಮಾಸ್ ಅಂತ ಹೇಳ್ತಾರೆ. ಸೊ ಐನ್ಸ್ಟೀನ್ ಹೇಳಿದ್ದು, ಆಮೇಲೆ ಆದಿಯೋಗಿ ಅಥವಾ ಶಿವ ಎಕ್ಸ್ಪ್ಲೈನ್ ಮಾಡಿದ್ದು ಆಲ್ಮೋಸ್ಟ್ ಸೇಮ್ ಬರ್ತಾವೆ ಅಂತ ಹೇಳ್ತಾರೆ. ಓಕೆ, ಎನರ್ಜಿಯಿಂದನೇ ಮಾಸ್ ಬಂತು ಫಸ್ಟ್ ಟೈಮ್, ಅದು ಈ ಫಾರ್ಮುಲಾದಿಂದನೂ ಗೊತ್ತಾಗ್ತೈತಿ. ಸೊ ನೆಕ್ಸ್ಟ್ ನ್ಯೂಕ್ಲಿಯರ್ ಫಿಷನ್, ಇದು ಮತ್ತು ಮುಂದೆ ಬರ್ತಾವೆ. ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್, ಪೇರ್ ಪ್ರೊಡಕ್ಷನ್ ಆ್ಯಂಡ್ ಆನ್ಹಿಲೇಷನ್ ಇನ್ ಕಾಸ್ಮಿಕ್ ರೇಸ್ ಪ್ರೊವೈಡ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಫಾರ್ ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಷನ್. ಈಗ ಐನ್ಸ್ಟೀನಿಗೆ ನೀವು ಹೋಗಿ ಈ ಒಂದು ಫಾರ್ಮುಲಾ ಕೊಟ್ಟಿಪ್ಪ, ಹೀಗೆಲ್ಲ ಕನ್ವರ್ಟ್ ಆಗ್ತೈತಿ ಮಾಸ್ ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ, ಇದಕ್ಕೆ ಪ್ರೂಫ್ ಏನು ಅಂತ ಕೇಳಿದರೆ ಅವ ಇವಿಷ್ಟು ಹೇಳ್ತಾನೆ. ನ್ಯೂಕ್ಲಿಯರ್ ಫ್ಯೂಷನ್ ಗೊತ್ತಾನ ನಿಂಗೆ, ಅದ್ರಾಗ ಆಗ್ತಿತ್ತೋಣ ಮಾಸ್ ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿತ್ತೋಣ ಹಂಗೆ ಫ್ಯೂಷನ್ನಾಗ, ಹಂಗೆ ಪೇರ್ ಪ್ರೊಡಕ್ಷನ್ನಾಗ ಮತ್ತು ಪೇರ್ ಆನ್ಹಿಲೇಷನ್ ಒಳಗೆ. ಸೊ ಪೇರ್ ಪ್ರೊಡಕ್ಷನ್ ಆ್ಯಂಡ್ ಪೇರ್ ಆನ್ಹಿಲೇಷನ್ ಬಗ್ಗೆ ನೆಕ್ಸ್ಟ್ ಇಲ್ಲಿ ಬರ್ತೈತೆ ಅದನ್ನು ಹೇಳ್ತೀನಿ. ಸೊ ಎಕ್ಸಾಂಪಲ್ಸ್, ಡ್ಯೂರಿಂಗ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಸಚ್ ಆಸ್ ಫಿಷನ್ ಆ್ಯಂಡ್ ಫ್ಯೂಷನ್, ದ ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ಸ್, ನಾನಾಗಲೇ ಹೇಳಿದ್ದೆ ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ಸ್ ಈಸ್ ಲೆಸ್ ದ್ಯಾನ್ ದ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟಂಟ್ಸ್. ಇಟ್ ಈಸ್ ದಿಸ್ ಡಿಫರೆನ್ಸ್ ಇನ್ ಮಾಸ್, ಅದೇನು ಮಾಸ್ ಎಷ್ಟು ಕಡಿಮೆ ಆಗಿರ್ತೈತಲ್ಲ, ವಿಚ್ ಈಸ್ ಲಿಬರೇಟೆಡ್ ಆ್ಯಸ್ ಎನರ್ಜಿ ಡ್ಯೂರಿಂಗ್ ದ ರಿಯಾಕ್ಷನ್ ಕಂಪ್ಲೀಟ್ಲಿ. ಅದಂದರೆ ಈಗ ನೀವು ಹೆಂಗೆ ತಿಳ್ಕೊಬಾರ್ದಂದ್ರೆ, ರಿಯಾಕ್ಟಂಟ್ಸ್ ಸೈಡ್ 10 ಗ್ರಾಮ್ ಇತ್ತಂತಿಕೋರಿ, ಪ್ರಾಡಕ್ಟ್ಸ್ ಸೈಡ್ 9 ಗ್ರಾಮ್ ಆಗಿತ್ತಂದ್ರೆ ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕಂತಂದ್ರೆ ಈ 10 ಗ್ರಾಮ ಪೂರ್ತಿ ಕನ್ವರ್ಟ್ ಆಗ್ಬೇಕಲ್ಲ, ಆ 10 ಒಳಗೆ 9 ಮೈನಸ್ ಮಾಡಿ ಎಷ್ಟು ಮಿಸ್ಸಿಂಗ್ ಇರ್ತೈತಲ್ಲ, ದ್ಯಾಟ್ 1 ಗ್ರಾಮ್ ವಿಚ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಎನರ್ಜಿ, ಆ 1 ಗ್ರಾಮ್ನಾಗ ಮತ್ತೊಂದು ಸ್ವಲ್ಪ ಏನರ ಉಳ್ಕೊಳ್ಳೋಂಗಿಲ್ಲ, ಆ 1 ಗ್ರಾಮ್ ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ. ದ್ಯಾಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಸೊ ಡ್ಯೂರಿಂಗ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ಡ್ಯೂರಿಂಗ್ ನ್ಯೂಕ್ಲಿಯರ್ ಫ್ಯೂಷನ್, ದ ಮಾಸ್ ಆಫ್ ದ ಪ್ರಾಡಕ್ಟ್ಸ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಮಾಸ್ ಆಫ್ ದ ರಿಯಾಕ್ಟನ್ಸ್, ಆ್ಯಂಡ್ ದ್ಯಾಟ್ ಮಾಸ್ ವಿಚ್ ಈಸ್ ಏನ್ರಿ ವ್ಯಾನಿಸ್ಡ್ ಅಂತ ಹೇಳ್ಬೋದು ನಾವು, ಅಥವಾ ಅದಕ್ಕೆ ಮಾಸ್ ಡಿಫೆಕ್ಟ್ ಅಂತ ಕರೀತಾರೆ, ದ್ಯಾಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಎನರ್ಜಿ, ವಿಚ್ ಈಸ್ ಅಕಾರ್ಡಿಂಗ್ ಟು ದಿಸ್ ಟಾಪಿಕ್ ಎನರ್ಜಿ ಮಾಸ್ ರಿಲೇಷನ್ ಈಸ್ ಈಕ್ವಲ್ ಟು MC². ನೆಕ್ಸ್ಟ್, ವೆನ್ ಆ್ಯನ್ ಇಲೆಕ್ಟ್ರಾನ್ ಆ್ಯಂಡ್ ಅ ಪಾಸಿಟ್ರಾನ್ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಆನ್ಹಿಲೇಟ್. ಆನ್ಹಿಲೇಟ್ ಅಂದರೆ ಡಿಸ್ಟ್ರಾಯ್ ಈಚ್ ಅದರ್, ಆನ್ಹಿಲೇಟ್ ಅಂದರೆ ಒಂದಕ್ಕೊಂದು ಡಿಸ್ಟ್ರಾಯ್ ಮಾಡ್ತಾವೆ. ಒಂದೇ ಮಾತು ಸರ್, ನಮಗೆ ಎಲೆಕ್ಟ್ರಾನ್ ಗೊತ್ತು, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೇಕು ನೋಡಿ ಸರ್, ಮೋಸ್ಟ್ಲಿ ಇದು ಪ್ರೋಟಾನ್ ಅಲ್ಲ, ಅದು ಇಟ್ ಈಸ್ ಪಾಸಿಟ್ರಾನ್. ಪಾಸಿಟ್ರಾನ್ ಈಸ್ ಒನ್ ಮೋರ್ ಎಲಿಮೆಂಟರಿ ಪಾರ್ಟಿಕಲ್, ಲೈಕ್ ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್ ಅಂತ ಹೇಳ್ತೀವಲ್ಲ ಹಂಗೆ ಪಾಸಿಟ್ರಾನ್. ಸೊ ಪಾಸಿಟ್ರಾನ್ ಅಂದ್ರೇನು ಅಂತ ನಾವು ಫಸ್ಟಿಗೆ ಅರ್ಥ ಮಾಡ್ಕೋಬೇಕು. ಪಾಸಿಟ್ರಾನ್ ಈಸ್ ಆ್ಯನ್ ಆ್ಯಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್. ಏನಂಗಂದ್ರೆ ಈಗ ನೋಡ್ರಿ, ಇಲೆಕ್ಟ್ರಾನ್ ಮತ್ತು ಪ್ರೋಟಾನ್ ನಾನು ಕಂಪ್ಯಾರಿಸನ್ ಮಾಡ್ತೇನೆ. ಪ್ರೋಟಾನ್ ಪಾಸಿಟ್ರಾನ್ ಅಲ್ಲ, ವಿಲ್ ಕಮ್ ಬ್ಯಾಕ್ ಟು ಪಾಸಿಟ್ರಾನ್ ಲೇಟರ್, ಇಲ್ಲಿ ಬರೆದು ಬಿಡೋಣ. ಸೊ ವಿಲ್ ಕಂಪೇರ್ ಇಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್. ಇಲೆಕ್ಟ್ರಾನಿಗೆ ಏನು ಚಾರ್ಜ್? ನೆಗೆಟಿವ್. ಪ್ರೋಟಾನಿಗೆ ಪಾಸಿಟಿವ್, ಹೌದಾ? ಸೊ ಇಲೆಕ್ಟ್ರಾನ್ ಚಾರ್ಜ್ ಎಷ್ಟು? 1.6 × 10⁻¹⁹ ಕೂಲಂಬ್. ಕೂಲಂಬ್ನ ಎಲ್ಲ ಬರೆಯಂಗಿಲ್ಲ, ಜಾಗ ಇಲ್ಲ. ಪ್ರೋಟಾನ್ ಚಾರ್ಜ್ ಎಷ್ಟು? 1.6 × 10⁻¹⁹. ಸೇಮ್ ಚಾರ್ಜ್ ಎರಡಕ್ಕೂ, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಎಲೆಕ್ಟ್ರಾನದ ಮಾಸ್ 9.1 × 10⁻³¹.
ವೇರಸ್ ಪ್ರೋಟಾನ್ ಮಾಸು ಮತ್ತು ಎಲೆಕ್ಟ್ರಾನ್ ಮಾಸ್ ಸೇಮ್ ಇರುತ್ತೆ ಅಂತ ಬೇರೆ ಬೇರೆ ಇರ್ತೈತೆ ರೀ. ಚಾರ್ಜ್ ಅಂತೂ ಸೇಮ್ ಆತ ಎರಡರದ್ದು, ಮಾಸ್ ಸೇಮ್ ಇರುತ್ತೆ ಅಂತ ಬೇರೆ ಇರ್ತೈತಿ. ಇದ್ರ ಬಗ್ಗೆ ಹೇಳಿ ನಾವು ಒಂದು ಪ್ರೀವಿಯಸ್ ವೀಡಿಯೋದೊಳಗೆ ಚೇಂಜ್ ಇರುತ್ತದೆ. ಸೊ 1.672 × 10⁻²⁷ kg. ಸೊ ಈಗಿಲ್ಲೇ ಇಲೆಕ್ಟ್ರಾನ್ ಪ್ರೋಟಾನಿಗೆ ಒಂದು ನೆಗೆಟಿವ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜ್. ಚಾರ್ಜದ ವ್ಯಾಲ್ಯೂ ಸೇಮ್, ಮಾಸ್ ಬೇರೆ ಬೇರೆ. ಸೊ ಈಗ ಇಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ಕೆನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಆ್ಯಂಟಿ ಪಾರ್ಟಿಕಲ್ಸ್. ಆ್ಯಂಟಿ ಪಾರ್ಟಿಕಲ್ಸ್ ಅಂತ ಇರ್ತಾವೆ, ಹಂಗಂದ್ರೆ ಅಂತ ಹೇಳ್ತೀನಿ ನೆಕ್ಸ್ಟ್. ಆ್ಯಂಟಿ ಪಾರ್ಟಿಕಲ್ಸ್ ಅಂತ ಇರ್ತಾವೆ. ಇಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ಆರ್ ನಾಟ್ ಆ್ಯಂಟಿ ಪಾರ್ಟಿಕಲ್ಸ್ ಬಿಕಾಸ್ ದೇಯರ್ ಮಾಸ್ ಇಸ್ ಡಿಫ್ರೆಂಟ್. ಅಕಸ್ಮಾತ್ ಹಿಂಗಾಗಿತ್ತಂತಿಕ್ಕೋ ರೀ, ಒಂದು ನೆಗೆಟಿವ್ ಇರಬೇಕು, ಅದ್ರ ಜೋಡಿ ಇನ್ನೊಂದು ಪಾಸಿಟಿವ್. ಒಂದು ನೆಗೆಟಿವ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜ್. ಈ ನೆಗೆಟಿವಿಗೆ ಎಷ್ಟು ಚಾರ್ಜ್ ಐತಲ್ಲ, ಪಾಸಿಟಿವಿಗೂ ಅಷ್ಟೇ ಚಾರ್ಜ್. ಈ ನೆಗೆಟಿವ್ ಚಾರ್ಜದ ಮಾಸ್ ಎಷ್ಟೈತಲ್ಲ, ಆ ಪಾಸಿಟಿವ್ ಚಾರ್ಜದ್ದು ಮಾಸ್ನು ಸೇಮ್ ಇತ್ತಂದ್ರೆ, ಎರಡರದ್ದು ಮಾಸು ಸೇಮ್. ಈಗ ಇಲ್ಲಿ ಮಾಸ್ ಬೇರೆ ಬೇರೆ ಐತೆ ನೋಡ್ರಿ, ಹಿಂಗೆ ಇರಬಾರ್ದು, ಮಾಸು ಸೇಮ್ ಇರ್ಬೇಕು. ಹಂಗಿದ್ರೆ ಅವಕ್ಕೆ ಆ್ಯಂಟಿ ಪಾರ್ಟಿಕಲ್ಸ್ ಅಂತ ಕರೀತಾರೆ. ದಟ್ ಮೀನ್ಸ್ ವಿ ವುಡ್ ಹ್ಯಾವ್ ಕಾಲ್ಡ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ಆಸ್ ಆ್ಯಂಟಿ ಪಾರ್ಟಿಕಲ್ಸ್ ಇಫ್ ದೇಯರ್ ಮಾಸ್ ವುಡ್ ಹ್ಯಾವ್ ಬೀನ್ ಸೇಮ್. ಇಲೆಕ್ಟ್ರಾನ್ ಪ್ರೋಟಾನನ್ನು ನಾವು ಆ್ಯಂಟಿ ಪಾರ್ಟಿಕಲ್ಸ್ ಅಂತ ಯಾವಾಗ ಕರಿಬಹುದಾಗಿತ್ತು ಅಂದರೆ ಎರಡರದ್ದು ಮಾಸ್ ಸೇಮ್ ಇದ್ದಿದ್ರೆ. ಈಗ ಮಾಸ್ ಸೇಮ್ ಇಲ್ಲ, ಓಕೆ. ಸೊ ಈಗ ಒಂದು ಕೆಲಸ ಮಾಡೋಣ, ಈ ಪ್ರೋಟಾನ್ ಬದಲಿ ಐ ವಿಲ್ ಕನ್ಸಿಡರ್ ಪಾಸಿಟ್ರಾನ್. ಇಲ್ಲೇ ಸ್ವಲ್ಪ ಚೆಂದಾಗಿ ಬರೋಕ್ಕಾಗಲ್ಲ, ನಾ ಯಾವ ಪೊಸಿಷನ್ನೊಳಗೆ ಮೊಬೈಲ್ ಇಟ್ಟಿದ್ದಲ್ಲ. ಸೊ ಇಲೆಕ್ಟ್ರಾನ್ ವರ್ಸಸ್ ಪಾಸಿಟ್ರಾನ್ ನಾವು ತಗೊಂಡ್ರೆ ಇಲೆಕ್ಟ್ರಾನ್ ಹ್ಯಾಸ್ ಜಸ್ಟ್ ಎ ಮಿನಿಟ್ ಓಕೆ. ಸೊ ಇಲೆಕ್ಟ್ರಾನ್ ಹ್ಯಾಸ್ ನೆಗೆಟಿವ್ ಚಾರ್ಜ್, ವೇರ್ ಆಸ್ ಪಾಸಿಟ್ರಾನ್ ಹ್ಯಾಸ್ ಪಾಸಿಟಿವ್ ಚಾರ್ಜ್. ಪಾಸಿಟ್ರಾನ್, ಪಾಸಿಟ್ರಾನ್ ಕಡೆ ಬಂದೀವಿ ನಾವು, ಈ ಪಾಸಿಟಿವ್ ಚಾರ್ಜ್. ಸೊ ಇಲೆಕ್ಟ್ರಾನ್ ಚಾರ್ಜ್ ಆ್ಯಂಡ್ ಪಾಸಿಟ್ರಾನ್ ಚಾರ್ಜ್ ಆರ್ ಸೇಮ್ ಅಂದರೆ ಮತ್ತು 1.6 × 10⁻¹⁹ ಈಸ್ ಆಲ್ಸೋ ದ ಚಾರ್ಜ್ ಆಫ್ ಪಾಸಿಟ್ರಾನ್. ಅಂದ್ರೆ ಏನಾದ್ರು ಗೊತ್ತೇನು, ಈಗ ಇಲೆಕ್ಟ್ರಾನಿಗೆ, ಪ್ರೋಟಾನಿಗೆ, ಪಾಸಿಟ್ರಾನಿಗೆ ಚಾರ್ಜ್ ಸೇಮ್. ನೆಕ್ಸ್ಟ್ ಇಲೆಕ್ಟ್ರಾನದ್ದು ಏನು ಮಾಸ್ ಐತಲ್ಲ, ಪಾಸಿಟ್ರಾನದ್ದು ಅಷ್ಟೇ ಇರ್ತೈತಿ, ನಾಟ್ 1.672, ಇಟ್ ಈಸ್ ಸೇಮ್. ಎಷ್ಟು ಇಲ್ಲಿ ಮತ್ತೆ 9.1 × 10⁻³⁹ ಬರ್ದಿನ ಅಲ್ಲಿ ಕಾಣಿಸೋಂಗಿಲ್ಲ ಅಂತ ಅನ್ಕೋಬೇಕಾ ಈಗ. ಸೊ ಎರಡರದ್ದು ಮಾಸು ಸೇಮ್ ಅಂದರೆ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಇಲೆಕ್ಟ್ರಾನ್ ಆ್ಯಂಡ್ ಪಾಸಿಟ್ರಾನ್ ಆರ್ ದೋಸ್ ಪಾರ್ಟಿಕಲ್ಸ್ ವಿಚ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಆಫ್ ಚಾರ್ಜ್ ಬಟ್ ಡಿಫ್ರೆಂಟ್ ವ್ಯಾಲ್ಯೂ ಆಫ್ ಮಾಸ್. ಸಾರಿ, ಸೇಮ್ ವ್ಯಾಲ್ಯೂ ಆಫ್ ಚಾರ್ಜ್ ಆ್ಯಂಡ್ ಆಲ್ಸೋ ಸೇಮ್ ಮಾಸ್. ಪ್ರೋಟಾನ್ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡಿದ್ದೇನೆ. ಪ್ರೋಟಾನಿಗೆ ಚಾರ್ಜ್ ಸೇಮ್, ಮಾಸ್ ಬೇರೆ ಬೇರೆ. ಪಾಸಿಟ್ರಾನ್ ಆ್ಯಂಡ್ ಎಲೆಕ್ಟ್ರಾನಿಗೆ ಚಾರ್ಜು ಸೇಮು, ಮಾಸು ಸೇಮು, ಆದರೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಹಿಂಗಿದ್ರೆ ಮಾಸು ಸೇಮ್ ಅಂದರೆ ದೋಸ್ ಟೂ ಪಾರ್ಟಿಕಲ್ಸ್ ವಿಚ್ ಹ್ಯಾವ್ ಸೇಮ್ ಚಾರ್ಜ್ ಸೇಮ್ ಮಾಸ್ ಬಟ್ ಅಪೋಸಿಟ್ ಪೊಲಾರಿಟಿ, ಒನ್ ಹ್ಯಾಸ್ ಟು ಬಿ ಪಾಸಿಟಿವ್, ಒನ್ ಹ್ಯಾಸ್ ಟು ಬಿ ನೆಗೆಟಿವ್. ದೋಸ್ ಟು ಆರ್ ಕಾಲ್ಡ್ ಆಸ್ ಆ್ಯಂಟಿ ಪಾರ್ಟಿಕಲ್ಸ್. ನೌ ಕ್ಯಾನ್ ವಿ ಕಾಲ್ ಎಲೆಕ್ಟ್ರಾನ್ ಆ್ಯಂಡ್ ಪಾಸಿಟ್ರಾನ್ ಆ್ಯಸ್ ಆ್ಯಂಟಿ ಪಾರ್ಟಿಕಲ್ಸ್? ಡೆಫಿನೆಟ್ಲಿ ಎಸ್. ಓಕೆ, ಸೊ ಇವೆರಡು ಆ್ಯಂಟಿ ಪಾರ್ಟಿಕಲ್ಸ್. ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಾಕತ್ತಾರ ಅಂದ್ರೆ, ಸೆಕೆಂಡ್ ಪಾಯಿಂಟ್ನೊಳಗೆ ವೆನ್ ಆ್ಯನ್ ಇಲೆಕ್ಟ್ರಾನ್ ಆ್ಯಂಡ್ ಪಾಸಿಟ್ರಾನ್ ಕಮ್ ಕ್ಲೋಸ್ ಟು ಈಚ್ ಅದರ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಸೇಮ್ ಚಾರ್ಜ್ ಸೇಮ್ ಮಾಸ್, ವೆನ್ ದೇ ಕಮ್ ಕ್ಲೋಸ್ ಟು ಈಚ್ ಅದರ್ ದೇ ಡಿಸ್ಟ್ರಾಯ್ ಈಚ್ ಅದರ್, ದೇ ಆನ್ಹಿಲೇಟ್ ಈಚ್ ಅದರ್. ಡಿಸ್ಟ್ರಾಯ್ ಈಚ್ ಅದರ್ ಅಂದ್ರೆ ಏನಾಗುತ್ತೆ ಗೊತ್ತನ್ನು, ಎರಡರದ್ದು ಮಾಸ್ ಹೋಗ್ಬಿಡ್ತೈತೆ ಅಂದರೆ ಎಕ್ಸಿಸ್ಟೆನ್ಸ್ ಹೋಗ್ಬಿಡ್ತೈತೆ. ಎಲೆಕ್ಟ್ರಾನ್ ಪಾಸಿಟ್ರಾನ್ ಮಾಯ ಆಗ್ಬಿಡ್ತಾವೆ, ವ್ಯಾನಿಶ್ ಆಗಿ ಆ ಮಾಸ್ ಹೋಗಿ ಎನರ್ಜಿಯಾಗಿ ಕನ್ವರ್ಟ್ ಆಗಿಬಿಡ್ತೈತಿ. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಈ ಇಸ್ ಈಕ್ವಲ್ಸ್ ಟು mc². ಅಂದರೆ ಕಂಪ್ಲೀಟ್ ಮಾಸ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ. ಈಗ ಅಲ್ಲಿ ಈ ನೀವು ಹಳೆಯವು ಈ ರಾಮಾಯಣ ಮಹಾಭಾರತದೊಳಗೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಫಿಲ್ಮ್ನೊಳಗೆ ಆ ಟೈಪ್ ಮೈಥಾಲಜಿಕಲ್ ಫಿಲ್ಮ್ನೊಳಗೆ ನೀವು ನೋಡಿದರೆ, ಈ ಕಡೆಯಿಂದ ಒಂದು ಬಾಣ ಬಿಡ್ತಾರೆ, ಲೈಕ್ ಕರ್ಣ ಅರ್ಜುನ ಅದರ ಅಂತಿಕೋರಿ, ಈ ಎರಡು ಬಾಣ ಹಿಂಗೆ ಬರ್ತವೆ, ಹಿಂಗೆ ಒಂದೊಂದ್ರೆ ಭಾಳ ಸ್ಲೋ ತೋರಿಸ್ತಾರೆ. ಅದು ಅವ್ರು ಇಲ್ಲೇ ನಿಂತಿರ್ತಾರೆ ಎದುರ ಬದರೆ, ಆದ್ರೆ ಹಿಂಗೆ ಹೋಗ್ತಿರ್ತಾರೆ ಟೋ ತನಕ ಹೋಗಿ ಹಿಂಗೆ ಬಡ್ದು ಹಿಂಗಾಗಿ ಬ್ಲಾಸ್ಟ್ ಆಗ್ಬಿಡ್ತಾವೆ, ಎರಡು ಮಾಯ ಆಗಿಬಿಡ್ತಾವೆ ಅಲ್ಲಿಂದ. ಸೊ ಅದನ್ನು ಒಂದು ಟೈಪ್ ಇಲ್ಲಿ ಎಕ್ಸಾಂಪಲ್ ತೊಗೋಬೋದು ನಾವು. ಆ ರೀತಿ ಎಲೆಕ್ಟ್ರಾನ್ ಪಾಸಿಟ್ರಾನ್ ಒಂದಕ್ಕೊಂದು ಆನಿಹಿಲೇಟ್ ಮಾಡಿ ಡಿಸ್ಟ್ರಾಯ್ ಮಾಡಿ ಅದನ್ನ ಇಲ್ಲಿ ಯಾಕೆ ಕಲ್ಸಕತ್ತಾರೆ ಸರ್ ಅಂದರೆ, ಅಲ್ಲಿ ಮಾಸ್ ಹೋಗಿ ಎನರ್ಜಿ ಆಗ್ತಿಗದು, ಎಲೆಕ್ಟ್ರಾನ್ ಪಾಸಿಟ್ರಾನ್ ಎರಡೂ ಅದ್ರದ್ದು ಮಾಸ್ ಹೋಗಿ ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆತ. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಪೇರ್ ಆನಿಹಿಲೇಷನ್. ಏನಂತಾರೆ ಇದಕ್ಕೆ, ಅಲ್ಲಿ ಮ್ಯಾಲ್ ಇತ್ತು ನೋಡ್ರಿ ಈ ಎಕ್ಸಾಂಪಲ್ಸ್ ಅಂತ ಏನು ನಾವು ಓದಾಕತ್ತೀವಲ್ಲಿ, ಈಗ ಇದ್ರ ಮ್ಯಾಲಿನ ಲೈನ್ನೊಳಗೆ
ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್, ಪೇರ್ ಪ್ರೊಡಕ್ಷನ್ ಆ್ಯಂಡ್ ಆನ್ಹಿಲೇಷನ್. ಅಂದರೆ ಪೇರ್ ಆನ್ಹಿಲೇಷನ್ ಅಂತ ಕರೀತಾರೆ ಇದಕ್ಕೆ. ಎಲೆಕ್ಟ್ರಾನ್ ಪಾಸಿಟ್ರಾನ್ ಆನ್ಹಿಲೇಟ್ ಆದರೆ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಮಾಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಇಲ್ಲಿ ತನಕ ಏನಾತಂದ್ರೆ ಈಗ ಫ್ಯೂಷನ್, ಫಿಷನ್ ಮತ್ತು ಪೇರ್ ಆನ್ಹಿಲೇಷನ್, ದೀಸ್ ಆರ್ ದ ತ್ರೀ ಎಕ್ಸಾಂಪಲ್ಸ್ ಆಫ್ ಎನರ್ಜಿ ಮಾಸ್ ರಿಲೇಷನ್. ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಮಾಸ್ ಇದ್ದಿದ್ದು ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಅಲ್ಲಿ ಹೇಳ್ತಾರೆ ನೋಡ್ರಿ, ವೆನ್ ಎನ್ ಎಲೆಕ್ಟ್ರಾನ್ ಆ್ಯಂಡ್ ಅ ಪಾಸಿಟ್ರಾನ್ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್ ದೇ ಆನ್ಹಿಲೇಟ್ ದೇಯರ್ ಮಾಸ್, ದಸ್ ಅಪಿಯರ್ಸ್ ಆ್ಯಸ್ ಎನರ್ಜಿ ಆ್ಯಂಡ್ ಈಸ್ ರೇಡಿಯೇಟೆಡ್ ಇನ್ ದ ಫಾರ್ಮ್ ಆಫ್ ಗಾಮಾ ರೇಸ್. ಅಂದರೆ ಅವು ಎರಡೂ ಬರ್ತಾವು, ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಾವೆ, ಬ್ಲಾಸ್ಟ್ ಆಗಿ ಗಾಮಾ ರೇಸ್ ಆಗ್ತಾವಂತವು. ಎಲೆಕ್ಟ್ರಾನ್ ಹೋಗ್ಬಿಡ್ತೈತಿ, ಪಾಸಿಟ್ರಾನ್ ಹೋಗ್ಬಿಡ್ತೈತಿ, ಎರಡೂ ಸೇರಿ ಗಾಮಾ ರೇಸ್ ಆಗ್ತಾವೆ. ಸರ್ ಮತ್ತು ಎನರ್ಜಿ ಆಗ್ತೈತಿ ಅಂದ್ರಲ್ಲಿ ನೀವು ಮಾಸ್ ಹೋಗಿ, ಗಾಮಾ ರೇಸ್ ಆರ್ ಪಾರ್ಟ್ ಆಫ್ ಲೈಟ್ ಎನರ್ಜಿ. ಲೈಟ್ನೊಳಗೆ ಬೇರೆ ಬೇರೆ ಇರ್ತಾವೆ, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್ ಲೈಟ್, ಅಲ್ಟ್ರಾವಯೊಲೆಟ್, ಎಕ್ಸ್ರೇ, ಗಾಮಾ ರೇ. ಗಾಮಾ ರೇ ಇಸ್ ಕಾಂಪೋನೆಂಟ್ ಆಫ್ ಲೈಟ್. ಗಾಮಾ ರೇ ಈಸ್ ನಥಿಂಗ್ ಬಟ್ ಲೈಟ್. ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ಎರಡು ಎಕ್ಸಾಂಪಲ್ ಆದವು. ಈಗ ಇನ್ನೊಂದು, ಅಂಡರ್ ಸೂಟಬಲ್ ಕಂಡೀಷನ್ಸ್. ಇದೇನು ಗಾಮಾ ರೇ ಆಗಿರುತ್ತಲ್ಲ, ಈಗ ಹೆಂಗಂದ್ರೆ ನಾ ಆಗಲೇ ಹೇಳಿದ್ ನೋಡ್ರಿ, ನನ್ನ ಕೈ ಮೇಲೆ ಎನರ್ಜಿ ಬಿದ್ದೈತಿ, ಇದನ್ನು ನಾನು ಒಂದು ಮೊಬೈಲ್ ಮಾಡಿಬಿಡ್ತೀನಿ, ಮಾಸ್ ಮಾಡಿಬಿಡ್ತೀನಿ. ಅಂದರೆ ಎನರ್ಜಿಯಿಂದ ಮಾಸ್ ಹಂಗೆ ಆಗ್ತೈತಂತೆ. ಅಂಡರ್ ಸೂಟೇಬಲ್ ಕಂಡೀಷನ್ಸ್ ಅವ್ರು ಹೆಂಗೆ ಅಂದ್ಕೊಟ್ಟಿಲ್ಲ ನಿಮ್ಮ ಸಿಲೆಬಸ್ನೊಳಗದಿಲ್ಲ. ಗಾಮಾ ರೇಸ್ನಿಂದ ನಾವು ವಾಪಸ್ ಎಲೆಕ್ಟ್ರಾನ್ ಪಾಸಿಟ್ರಾನ್ ಮಾಡ್ಬೋದು. ಎಲೆಕ್ಟ್ರಾನ್ ಪಾಸಿಟ್ರಾನ್ ಆನ್ಹಿಲೇಟ್ ಆಗಿ ಗಾಮಾ ರೇ ಆಗಿರ್ತದೆ. ಉಲ್ಟಾ ಗಾಮಾ ರೇದಿಂದ ಎಲೆಕ್ಟ್ರಾನ್ ಪಾಸಿಟ್ರಾನ್ ತಯಾರು ಮಾಡಿದರೆ ಇದಕ್ಕೆ ಪೇರ್ ಪ್ರೊಡಕ್ಷನ್ ಅಂತ ಕರೀತಾರೆ. ಅಂಡರ್ ಸೂಟೇಬಲ್ ಕಂಡೀಷನ್ಸ್ ಆ ಗಾಮಾ ರೇಗೆ ಮಿನಿಮಮ್ ಎನರ್ಜಿ ಇಟ್ ಶುಡ್ ಬಿ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ 1.02 ಮೆಗಾ. ಮೆಗಾ ಅಂದರೆ 10^6 ಎಲೆಕ್ಟ್ರಾನ್ ವೋಲ್ಟ್. ಅಷ್ಟು ಎನರ್ಜಿ ಇರುವಂಥ ಒಂದು ಗಾಮಾ ರೇ ನಿಮ್ಮ ಕಡೆ ಇತ್ತಂದರೆ ಅದರಿಂದ ಅಂಡರ್ ಸೂಟಬಲ್ ಕಂಡೀಷನ್ಸ್ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಪ್ಲೈ ಮಾಡಿ ಕ್ಯಾನ್ ರಿಸಲ್ಟ್ ಇನ್ ಎಲೆಕ್ಟ್ರಾನ್ ಪಾಸಿಟ್ರಾನ್ ಪೇರ್ ಪ್ರೊಡಕ್ಷನ್. ಅಂದರೆ ಉಲ್ಟಾ, ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎನರ್ಜಿ ಇಂಟು ಮಾಸ್. ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಾಕತ್ತಿದ್ದು ನ್ಯೂಕ್ಲಿಯರ್ ಫಿಷನ್ನಾಗ, ನ್ಯೂಕ್ಲಿಯರ್ ಫ್ಯೂಷನ್ನಾಗ, ಪೇರ್ ಆನ್ಹಿಲೇಷನ್ನೊಳಗೆ ಇವೆಲ್ಲದರೊಳಗೂ ಮಾಸ್ ಇದ್ದಿದ್ದ ಎನರ್ಜಿಯಾಗಿ ಕನ್ವರ್ಟ್ ಆಗಾಕತ್ತಿತ್ತು. ಇಲ್ಲೇ ದಿಸ್ ಇಸ್ ಫಸ್ಟ್ ಎಕ್ಸಾಂಪಲ್ ವೇರ್ ಎನರ್ಜಿ ಈಸ್ ಗೆಟಿಂಗ್ ಕನ್ವರ್ಟೆಡ್ ಬ್ಯಾಕ್ ಟು ಮಾಸ್. ಸೊ ಇನ್ ದಿಸ್ ಎಕ್ಸಾಂಪಲ್ ಅ ಗಾಮಾ ರೇ ಅಂಡರ್ ಸೂಟಬಲ್ ಕಂಡೀಷನ್ಸ್ ಕ್ಯಾನ್ ಬಿ ಮೇಡ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಾನ್ ಆ್ಯಂಡ್ ಪಾಸಿಟ್ರಾನ್. ಸೊ ಈ ವಿಡಿಯೋದ್ರೊಳಗೆ ಇಷ್ಟು ಸಾಕು. ಸ್ಟಾರ್ಟಿಂಗ್ ನಾವು ಒಂದು ಸ್ವಲ್ಪ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಈಸ್ ಇಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅದ್ರದ್ದು ಕನ್ಸೆಪ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತೀಗಿದೆ, ಮತ್ತು ಕಂಟಿನ್ಯೂ ಮಾಡೋಣಂತ್ರಿ. ಅಟೋಮಿಕ್ ಮಾಸ್ ಯೂನಿಟ್ನಿಂದ ನೆಕ್ಸ್ಟ್ ವಿಡಿಯೋದೊಳಗೆ ಇನ್ನು ಸ್ವಲ್ಪ ಜಲ್ದಿ ಹಾಕ್ತೀನಿ ನಾನು ನೆಕ್ಸ್ಟ್ ವಿಡಿಯೋ. ಸೊ ಒಂದು ಸರ್ತಿ ಕರ್ನಾಟಕ ಪಿ ಯು ಬೋರ್ಡ್ದವ್ರೂ ಸಿಲೆಬಸ್ಸನ್ನು ಫೈನಲ್ ಮಾಡಿ ಹಾಕಿದ್ರು ಅಂದರೆ ನಮಗೊಂದು ಸ್ವಲ್ಪ ಕ್ಲಿಯರ್ ಕಟ್ ಐಡಿಯಾ ಸಿಗ್ತೈತಿ ಹೆಂಗೆ ಇದನ್ನು ಡೀಲ್ ಮಾಡ್ಬೋದು, ಎಷ್ಟು ಟೈಮ್ ಹಿಡಿಬೋದು ಅಂತ ಅನ್ನೋದು. ಸೊ ಅಸೈನ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ಇದ್ರದ್ದು ಚಾಪ್ಟರ್ ಥೇರಿ ಮುಗಿದ ಮೇಲೆ ನಾವು ನ್ಯೂಮರಿಕಲ್ಸ್ ಮಾಡ್ತೀವಿ ಅಂದರೆ ಆ ಥೇರಿ ನಮ್ಮ ನೀವು ಓದ್ಕೋಬೇಕಾಗ್ತಿ ಮೂರು ಚಾಪ್ಟರ್ದು. ಓಕೆ, ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ನ್ಯೂಕ್ಲಿಯರ್. ಸೊ ಹೋಪ್ಫುಲಿ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದೀಸ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ.